ನಿಮ್ಮ ಎಂಪಿ ಯಾರಾಗಬೇಕು? ತೇಜಸ್ವಿ ಸೂರ್ಯ ಅವರು. ಬಹಳ ಈ ಅನಂತ್ ಕುಮಾರ್ ಹೆಂಗಸರು ಕಾಂಗ್ರೆಸ್ ಕೊಟ್ರೆ ಕೇಳ್ತಾರೆ. ನಮ್ಗೆ ಕಾಂಗ್ರೆಸ್ ಯಾರಿದ್ರು ಮೋದಿ ನೋಡ್ಕೊಂಡು ಹೊರಟಾಗ್ತಾರೆ ಹೊರತು ಇವಾಗ ತೇಜಸ್ವಿ ಸೂರ್ಯ ಈ ಏರಿಯಾದಲ್ಲಿ ಬರೋದೇ ಇಲ್ಲ. ತೇಜಸ್ವಿ ಸೂರ್ಯ ಏನು ತಂದಿಲ್ಲ ಬೆಂಗಳೂರಿಗೆ. ಅನಂತ್ ಕುಮಾರ್ ಮಾಡಿದಷ್ಟು ಕೆಲಸ ಮಾಡಿಲ್ಲ. ತೇಜಸ್ವಿ ಸೂರ್ಯ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ? ದೇಶದ ಬಗ್ಗೆ ಮಾತಾಡ್ತಾರೆ, ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾರೆ? ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ನಮ್ಮ ಕರ್ನಾಟಕ ಅನ್ಯಾಯ ಆಗಿದೆ, ಟ್ಯಾಕ್ಸ್ ವಿರುದ್ಧವಾಗಿ ಮಾತಾಡಿದ್ರು. ಅವರು ಹಿಂದುತ್ವ ಅಲ್ಲಿ ಬೇರೆ ಬೇರೆ ಒಂದು ಮತ ಮಂದಿರ ದೇವಸ್ಥಾನ ಅಲ್ಲಿ ಜನಪರ ಇರಲಿ, ಜನಗಳು ತಾನೇ ಆಯ್ಕೆ ಮಾಡಿರೋದು. ಕೇಜ್ರಿವಾಲ್ ಪೀರಿಯಡ್ ಅಭಿವೃದ್ಧಿ ಚೆನ್ನಾಗಿದೆ ನಮಗೆ ದೆಲ್ಲಿ ಮಾಡಬೇಕು. ಮೋದಿ ಅವರು ಹಿಂದುತ್ವ ಅದನ್ನ ಬಿಡಬೇಕು, ಎಲ್ಲಾರನ್ನು ಪ್ರೀತಿಯಿಂದ ನೋಡ್ಕೊಬೇಕು. ಮೈತ್ರಿ ಬಗ್ಗೆ ಬಿಜೆಪಿಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅನಿಸ್ತಿದೆ. ಜೆಡಿಎಸ್ ಬಿಡಿ, ಇವತ್ತು ಬಿಜೆಪಿ ನಲ್ಲಿದ್ದಾರೆ, ನಾಳೆ ಕಾಂಗ್ರೆಸ್ ಬರ್ತಾರೆ, ಅದು ಸುಮ್ಮನೆ ಮಾತಾಡೋದು ವೇಸ್ಟ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಎಂಪಿ ಯಾರಾಗಬೇಕು? ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಹಾಗೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರ ಹೆಸರು ಆಗಿರಬಹುದು, ನಿಖಿತ್ ರಾಜ್ ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಮ್ಗೆ ಯಾರಾಗಬೇಕು ನಿಮ್ಮ ಎಂಪಿ? ನಮಗೆ ಕಾಂಗ್ರೆಸ್ಸಿಂದನೇ ಆಗಬೇಕು. ಓಕೆ, ಕಾಂಗ್ರೆಸ್ಸಿಂದ ಯಾರಾಗಬೇಕು? ಕಾಂಗ್ರೆಸ್ಸಿಂದ ನಮಗೆ ಕೇಂದ್ರದಲ್ಲಿ ಯಾರು ಕೊಡ್ತಾರೋ ಅವರೇ ಆಗಬೇಕು ಮೇಡಮ್. ಓಕೆ ಸರ್, ನಿಮ್ಗೆ ಏನು ಅನಿಸುತ್ತೆ? ನಮಗೆ ಸೇಮ್ ಅದೇ, ಅವ್ರಿಗೆ ಇಷ್ಟ. ಕಾಂಗ್ರೆಸ್ಸಿಂದನೇ ಆಗಬೇಕು? ಹೌದು ಮೇಡಮ್, ಹಂಗೆ ಸೇಮ್ ಅವ್ರು ಹೇಳ್ದಂಗೆ. ಸರ್, ಈಗ ಹಾಲಿ ಇರೋದು ತೇಜಸ್ವಿ ಸೂರ್ಯ ಅವರು, ತೇಜಸ್ವಿ ಅವರ ಸೂರ್ಯ ಅವರ ಕೆಲಸಗಳು ನಿಮ್ಗೆ ಇಷ್ಟ ಆಗಿಲ್ವಾ? ಅಭಿವೃದ್ಧಿ ಆಗಿಲ್ವಾ ನಿಮ್ಮ ಕ್ಷೇತ್ರದಲ್ಲಿ? ಏನು ಮಾಡಿದ್ದಾರೆ, ಏನು ಮಾಡಿದ್ದಾರೆ? ದೇಶದ ಬಗ್ಗೆ ಮಾತಾಡ್ತಾರೆ, ಕ್ಷೇತ್ರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಕ್ಷೇತ್ರದಿಂದ ಕೇಂದ್ರದಿಂದ ಯಾವ ಅನುದಾನ ತಂದವರೇ ಜನಗಳಿಗೆ ತೋರಿಸ್ಬೇಕು ತಾನೆ. ಮತ್ತು ಕೇಂದ್ರದ ಒಂದು ನಮ್ಮ ಜನಗಳು ಕೇಂದ್ರದಲ್ಲಿ ಓಟ್ ಹಾಕಿ ಮೋದಿ ಪರ ಇರೋರ ಅವಶ್ಯಕತೆ ಇಲ್ಲ ನಮಗೆ, ಜನಗಳ ಪರ ಇರೋರ ಅವಶ್ಯಕತೆ ಇದೆ. ಬಡವ್ರ ಪರ, ಬಡವ್ರ ಜನ, ಬಡವ್ರ ಹೊಟ್ಟೆಪಾಡು, ಮತ್ತು ಎಜುಕೇಷನ್ನು, ಮತ್ತು ಈ GST ಇದ್ರ ಪರ ಅಲ್ಲಿ ಧ್ವನಿ ಎತ್ತಬೇಕು. ಅನಂತಕುಮಾರ್ ಇದ್ದರು, ರಸಗೊಬ್ಬರದ ಕೇಂದ್ರದಲ್ಲಿ ಧ್ವನಿ ಎತ್ತಿದ್ರು, ಇಲ್ಲಿ ನಮಗೆ ಕೇಂದ್ರಗಳಿಗೆ ಬರ್ತಾಯಿದ್ರು, ಇಲ್ಲಿ ನಮ್ಮ ಜನಗಳ ಪರ ಸ್ಪಂದಿಸ್ತಾ ಇದ್ರು. ಮತ್ತು ಈ ಚಿಣ್ಣರ ಲೋಕ, ಮತ್ತು ಈ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬಂದುಬಿಟ್ಟು ಅವ್ರು ಭಾಗವಹಿಸುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸೋದಿನ್ನ ನಾನು ಕೇಂದ್ರದಿಂದ ಇಂಥ ಅನುದಾನ ತಂದೆ ಅಂತ ಹೇಳಿ ನಿಂತ್ಕೊಬೇಕು ಇವರು. ನಾವು ತೇಜಸ್ವಿ ಸೂರ್ಯನ ಇಷ್ಟಪಡ್ತೀನಿ ಯೂತು, ಆದರೆ ಮಾಡೋ ಕಾರ್ಯವೈಖರಿಗಳಿದೆಲ್ಲ ಬಡವ್ರ ಪರ ಗೆದ್ದವ್ರೆ, ಜನಗಳು ಓಟ್ ಹಾಕಿದ್ದಾರೆ, ಜನಪರ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಅವರು ಒಂದು ಆ್ಯಪನ್ನು ಕಂಡುಹಿಡಿದಿದ್ದಾರಂತೆ, ಆ್ಯಪಿಂದ ಜನಸಾಮಾನ್ಯರ ಜೊತೆ ಮಾತನಾಡ್ತಾರಂತೆ, ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆ್ಯಪ್ ನಿಮ್ಮೂರಿಗೆ ಬಂದು ಮುಟ್ಟಿದೆಯಾ? ಇಲ್ಲ ಮೇಡಮ್, ಆ್ಯಪು ನನ್ನ ಹೌದು, ಅದ್ರ ಬಗ್ಗೆ ನನಗೆ ಮಾಹಿತಿನೂ ಇಲ್ಲ. ನಾವು ಪ್ರತಿನಿತ್ಯ ಕನ್ನಡಪ್ರಭ, ಪ್ರಜಾವಾಣಿ, ಡೆಕ್ಕನ್ ಹಳ್ಳಿ ಎಲ್ಲ ಓದ್ತಾ ಇರ್ತೀವಿ. ಸಾಲ್ದಿದ್ದಕ್ಕೆ ನಾವು ಸಹ ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ತಿತೋಹಂ ಮಹಾಮಂಗಳೇ ಪುಣ್ಯಭೂಮಿ ತುದರತೆ ತೊತ ತ್ವೇಸ ಕಾಯುವ ನಮಸ್ತೆ ನಮಸ್ತೆ ಅಂತೇಳಿ ನಾನು ಕೂಡ ಸಾಕೆ ಮಾಡಿದ್ದೀನಿ ಮೇಡಮ್. ಇಲ್ಲಿ ಗರ್ವದಿಂದ ಗರ್ಜಿಸಿ ನೋಡಿ, ನಾನೊಬ್ಬ ಹಿಂದೂ, ನಿಮ್ಮ ಒಂದು ಓಟು ಅಯೋಧ್ಯೆ ನಿರ್ಮಾಣಕ್ಕಾಗಿ ಅಂತ ಹೇಳಿ ಪ್ರಥಮವಾಗಿ ನಾನೇ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಫ್ಲಾಗ್ ಹಾಕಿದ್ದೀನಿ. ಹಂಗಾಗಿ ಸಾಕೆಗಳು ಮಾಡ್ತಾ ನಾನು ಮೋಟಿವೇಶನ್ ಮಾಡಿದ್ದೀನಿ, ನಾನು ಸಹ ಮಾಡಿದ್ದೀನಿ. ಆದರೆ ಇಲ್ಲಿ ಏನೇ ಮಾಡಿದ್ರು ಜನಪರ ಕಾಳಜಿ ವಹಿಸಿ ಜನಪರ ಕೆಲಸ ಮಾಡಬೇಕು ಮೇಡಮ್. ಆಡಲಿ ಅವರು ಹಿಂದುತ್ವ ಅನ್ನಲಿ ಅಥವಾ ಬೇರೆ ಬೇರೆ ಒಂದು ಮಠ ಮಂದಿರ ದೇವಸ್ಥಾನ ಅನ್ನಲಿ, ಜನಪರ ಇರಲಿ, ಜನಗಳು ತಾನೇ ಆಯ್ಕೆ ಮಾಡಿರೋದು ಅನ್ನರ್ತೀನಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಲ್ಲಿನ MLA ಅವರು ಕೃಷ್ಣಪ್ಪ ಅವರು, ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್ ಅವರು, ಹಾಗೆ ತೇಜಸ್ವಿ ಸೂರ್ಯ ಅವರು ಬಂದ್ಬಿಟ್ಟು BJP ಅವರು. ಸೊ MLA MP ಅವರ ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? MP ಬಗ್ಗೆ ನಾನು ನೋಡಿಲ್ಲ ಮೇಡಮ್, MLA ಬಗ್ಗೆ ಮಾತ್ರ ನೋಡಿದ್ದೀನಿ ಮೇಡಮ್. ನೀರಿನ ಸಮಸ್ಯೆ ಇದೆ ಮೇಡಮ್, ಈಗ ನಾಡಿನಲ್ಲಿ ನೀರಿನ ಸಮಸ್ಯೆ ಇದೆ. ನೀರನ್ನೆಲ್ಲನೂ ಅವರ ಸ್ವಂತ ವೆಹಿಕಲ್ಗಳಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು AWS ಶಿವರಾಮ್ ಸರ್ ಅವ್ರಿಗೆಲ್ಲ ನಮಗೆ ಮಾಹಿತಿಗಳು ಕೊಟ್ಟು ನಾವು ಕೆಲವೊಂದು ರಸ್ತೆಗಳಿಗೆಲ್ಲನೂ ನೀರಿನ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಇವರು MLA ಸಾಹೇಬರ ಕಡೆಯಿಂದನೇ ಮಾಡಿಸ್ತಾ ಇದ್ದೀನಿ ಮೇಡಮ್. ಸೊ ಕೃಷ್ಣಪ್ಪ ಅವರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರ ಅಭಿವೃದ್ಧಿ ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಆಯ್ತು. ಹೌದು ಹೌದು ಮೇಡಮ್, ಅಭಿವೃದ್ಧಿ ಕೆಲಸ ಇಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ MLA ಅವರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅವರು ಇಲ್ಲಪ್ಪ MLA ಅವ್ರು ಬರಲ್ಲ, ಇಲ್ಲಪ್ಪ ಅವ್ರ ಗಮನಕ್ಕೆ ತಂದರೆ ತಾನೇ ಮೇಡಮ್ ಬರೋದು. ಇವಾಗ ರಸ್ತೆ, ಚರಂಡಿ, ಐಮಾಸ್ ಲೈಟು, ಸ್ಲೀಟ್ ಲೈಟು ಇಂಥದ್ನೆಲ್ಲನೂ ಅಲ್ಲಿರೋ ಕಾರ್ಯಕರ್ತರುಗಳಿಗೆ ಹೇಳಿರ್ತಾರೆ, ಅವರೇ ಮಾಡಿಸ್ತಾ ಇದ್ದಾರೆ.
ವಾಟ್ಸಪ್ ಅಲ್ಲಿ ನೋಡ್ತೀವಿ, ವಿಜಯನಗರ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಎಮ್ ಎಲ್ ಎ ಗ್ರೂಪ್ ಮಾಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದೀನಿ. ಮತ್ತು ನೀರಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ವಾಟರ್ ಗಾಡಿಗಳನ್ನ ತರಿಸ್ತಾವ್ರೆ, 2 ಅವರ್ ಬಿಡೋದನ್ನ 4 ಅವರ್ ಬಿಡಿಸ್ತಾ ಇದ್ದಾರೆ ನೀರು. ಪರಿಪಕ್ವವಾಗಿ ನಡೀತಾ ಇದೆ. ಮತ್ತು ಅವ್ರು ಯಾವುದೇ ರೀತಿಯಾದ ಅವ್ನು ಮುಸ್ಲಿಮ್ಸ್ ಅವನು ಅವ್ನ ಮನೆಗೆ ಬಿಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇಲ್ಲ. ಅವ್ನು ಕ್ರಿಶ್ಚಿಯನ್ ಅವನು, ಅವ್ನ ಮೇಲೆ ಇದು ಸರ್ವ ಜನಾಂಗ ಶಾಂತಿಯ ತೋಟ, ಎಲ್ಲರಿಗೂ ಕೊಡಿ ನೀರು ಅಂತ ಹೇಳಿ ಅವರ ಆಡಳಿತ ವೈಖರಿ ಪರಿಪೂರ್ಣವಾಗಿ ನಡೀತಾ ಇದೆ ಮೇಡಮ್. ಸರ್, ಬೆಂಗಳೂರು ದಕ್ಷಿಣ ಅಂತಂದರೆ BJP ಭದ್ರಕೋಟೆ ಅಂತ ಹೇಳ್ತಾರೆ. ಸೊ ಈ ಒಂದು ಭದ್ರಕೋಟೆಯನ್ನು ಛಿದ್ರ ಛಿದ್ರ ಮಾಡುತ್ತಾ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮಾಡ್ತಾರಾ ಅಂತ ಅನಿಸ್ತಾ ಇದೆ ನಿಮಗೆ? 100% ಮಾಡ್ತಾರೆ ಮೇಡಮ್. ಯಾಕೆಂದರೆ ಬೆಂಗಳೂರು ಛಿದ್ರ ಛಿದ್ರ ಇದು BJP ಕೋಟೆ ಅಂತ ಹೇಳ್ತಾರೆ ಮೇಡಮ್. ಮಠ ಮಂದಿರ ತೋರಿಸಿ ಛಿದ್ರ ಛಿದ್ರ ಅಂತ ಹೇಳ್ತಾರೆ, ಅಥವಾ ದೇವಸ್ಥಾನಗಳು ನೋಡಿ ಛಿದ್ರ ಛಿದ್ರ ಅಂತಾರೆ, ಮತ್ತು ಈ ಒಂದು ಹಿಂದುತ್ವ ಅಂತ ಹೇಳಿ ಛಿದ್ರ ಛಿದ್ರ ಅಂತಾರೆ. ಬಡವರು ಹೊಟ್ಟೆಪಾಡು, ಬಡವ್ರಿಗೇನು ಸಿಗಬೇಕು ಆಸಲೊಂದ ಕೊಟ್ಟು ಹೇಳಿ, ಆದರೆ ಅವರು ಬಡವರ ಬಗ್ಗೆ ಯಾರನ್ನೂ ಗಮನ ಕೊಡಲಿಲ್ಲ. ಮಠ ಮಂದಿರ ಬಗ್ಗೆ ಹೇಳಿ ಇಲ್ಲಿ ಛಿದ್ರ ಛಿದ್ರ BJP ಇದು ಕಾಂಗ್ರೆಸ್ನ ಛಿದ್ರ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಅದು ಎಲ್ಲೋ ಒಂದು ಕಡೆ ಯಾವುದು ವಿಧಾನಸೌಧನೋ ಇಲ್ಲ ಪಾರ್ಲಿಮೆಂಟ್ ಮಾಡೋ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳೋದು ಅದು ಅಷ್ಟು ಸಮಂಜಸ ಅಲ್ಲ. ಓಕೆ ಸರ್, ತೇಜಸ್ವಿ ಸೂರ್ಯ ಅವರಿಗೆ 100ಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಡ್ತೀರಾ ಎಂ ಪಿ ಆಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅಂದರೆ ಎಂ ಪಿ ಆಗಿ ಪದವಿ ತಗೊಂಡಿದ್ದಾರೆ, ಮಾರ್ಕ್ಸ್ ಎಷ್ಟು ಕೊಡ್ತೀರಾ ಅಂತ? 100ಕ್ಕೆ 100ಕ್ಕೊಂದು ಇದೆ ಮೇಡಮ್. ಅದೇ ಅವರು ಮಠ ಮಂದಿರ ಹಿಂದುತ್ವ ಅನ್ಕೊಂಬತ್ತವ್ರೆ, ಆ ಒಂದು ಸುಲಭ 25 ಕೊಡ್ಬೋದು. ಓಕೆ ಸರ್, ಮಂದಿರ ಅನ್ನೋಸ್ಕೋಸ್ಕರ ಹಂಗನ್ಕ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ಲ ಮೇಡಮ್, ಇದು ನಮ್ಮ ಭಾರತ. ಎಲ್ಲರನ್ನೂ ಸಮನ್ವಯವಾಗಿ ಎಲ್ಲರನ್ನೂ ಪರಿಗಣಿಸ್ಬೇಕು ಅವರು. ಓಕೆ ಸರ್, ಮುಂದಿನ ಪ್ರಧಾನಿ ಯಾರಾಗಬೇಕು? ನಮ್ಮ ಇವರೇ ಹಾಕ್ಬೇಕು, ಕಾಂಗ್ರೆಸ್ಸಿಂದನೇ ಹಾಕ್ಬೇಕು ಮೇಡಮ್. ಓಕೆ, ಮೋದಿಯವರು ಯಾಕೆ ಹಾಕ್ಬಾರ್ದು ಮೇಡಮ್? ಅವರು ಮೋದಿಯವರು ಹಿಂದುತ್ವ ಹಿಂದು ಅದನ್ನದು ಬಿಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಬೇಕು. ಹಾಗಂತ ನಮ್ಮ ಹಿರಿಯ ರಾಜರುಗಳು ಎಲ್ಲ ಆಳ್ವಿಕೆ ಮಾಡಿದ್ದಾರೆ, ಆವಾಗಲೇನರು ಮುಸ್ಲಿಮ್ಸ್ ಅವರು ಅಂದವ್ರ ಅಥವಾ ಆ ಜನಾಂಗ ಈ ಜನಾಂಗ ಅಂದವ್ರ ಆಡಳಿತ ಅಂತ ಬಂದಾಗ ಒಬ್ಬ ಜನಪ್ರತಿನಿಧಿ ಎಲ್ಲರನ್ನೂ ಸಮನ್ವಯ ರೀತಿಯಲ್ಲಿ ಎಲ್ಲರಿಗೂ ಸರಿ ಸಮನ್ವಾಗಿ ತೂಗುವಂಥ ವ್ಯಕ್ತಿಯಾಗಿ ಬೆಳಿಬೇಕು ಅವರು. ಇವರು ಒಂದೇ ಗುಂಪಲ್ಲಿ ಒಂದೇ ಇದರಲ್ಲಿ ಬೆಳೆಯೋಕೆ ಹೋಗ್ಬಾರ್ದು, ಅದಕ್ಕೋಸ್ಕರ ನಾವು ಅವ್ರನ್ನ ಪರಿಗಣಿಸಲ್ಲ ಮೇಡಮ್. ಸರ್, ನೀವೇನ್ರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಗುಡಿ ಗೋಪುರಗಳ ಬಗ್ಗೆ ಪೂಜೆ ಮಾಡ್ತಿರ್ತೀರಾ ಅಂತ ಅನ್ಸುತ್ತೆ. ಸೊ ಈ ಗುಡಿ ಗೋಪುರಗಳನ್ನ ಆಲ್ಮೋಸ್ಟ್ ಅಲ್ಲಿಗ ರಾಮ ಮಂದಿರವನ್ನ ಮೋದಿಯವರು ಕಟ್ಟಿಸಿದ್ರು. ಸೊ ಕಟ್ಟಿಸಿದ್ರು ಕೂಡ ನೀವು ಮೋದಿಯವರು ಆಗಬಾರ್ದು ಪ್ರಧಾನಮಂತ್ರಿ ಅಂತ ಹೇಳ್ತಿದ್ರ, ಕಾರಣ ಏನಿರ್ಬೋದು ಮೇಡಮ್? ಮೋದಿಯವರು ಗುಡಿ ಗೋಪುರಗಳನ್ನ ಕಟ್ಟಿದ್ರು ಅಂತ ಮೋದಿಯವರು ಅಂತ ಹೇಳ್ತಾರೆ ಮೇಡಮ್. ಮೋದಿಯವರು ಕಟ್ಟಿಲ್ಲ, ಅದು ನಾನ್ ಕಟ್ಟಿದ್ದು ಅಂತ ನಾನು ಹೇಳ್ತೀನಿ. ಉದ್ಘಾಟನೆ ಮಾಡಿದ್ದಾರೆ, ಉದ್ಘಾಟನೆ ಅವ್ರು ಮಾಡಕ್ ಬಂದವ್ರೆ ಅಲ್ವಾ ಮೇಡಮ್? ಮೊನ್ನೆ ಇವರು ಆಗಿದ್ರಲ್ಲ ಯಾರು, ನಮ್ಮ ಪ್ರಥಮ ಭಾರತದ ಪ್ರಥಮ ಪ್ರಜೆ, ಅವರೇ ಮಾಡಿದ್ರಲ್ಲ ಲೇಡಿ ಮುರ್ಮು, ಅವ್ರನ್ನ ಯಾಕೆ ಮೇಡಮ್ ಕರೆದಿಲ್ಲ? ಅವರು ಅವ್ರನ್ನ ಕರಿಬೇಕಿತ್ತು. ಆಮೇಲೆ ಈ ಒಂದು ಪಾರ್ಟಿನ ಕಟ್ಟಿದ ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿಯಲ್ಲಿ ಮೇಡಮ್, ಹಂಗಾಗಿ ಅಲ್ಲಿ ಅಂಥವ್ರನ್ನ ಕರೆದು ಅವನ ಮಠ ಮಂದಿರ ಕಟ್ಟಲಿ. ನಾವು ಜೈ ಶ್ರೀರಾಮ್ ಅನ್ನೋರೇ, ನಾವು ಹಿಂದುತ್ವ ಅನ್ನೋರೇ, ಆದರೆ ಒಬ್ಬ ಜನಪ್ರತಿನಿಧಿ ಹಿಂದುತ್ವ ಅನ್ಬೇಡ್ದು ಮೇಡಮ್. ಜನಪ್ರತಿನಿಧಿ ಯಾವಾಗ್ಲೂ ಜನರಿಂದ ಆಯ್ಕೆ ಆಗಿರೋದನ್ನ ಎಲ್ಲ ಮುಸ್ಲಿಮ್ಸ್ ಕ್ರೈಸ್ತರಿಗೆ ಎಲ್ಲರಿಗೂ ಒಂದು ಸಮಾನ್ವಿತ ರೀತಿಯಲ್ಲಿ ಆಡಳಿತ ನಡೆಸಬೇಕು ಮೇಡಮ್. ಅವರು ಒಂದೇ ಗುಂಪನ್ನ ಮಾಡ್ತಾ ಇದ್ದಾರೆ, ಅದನ್ನು ಮಾಡೋಕೆ ಹೋಗ್ಬಾರ್ದು. ಈ ದೇಶದ ಪ್ರಧಾನಿಗೆ ನಾನು ತುಂಬ ಗೌರವಿಸ್ತೀನಿ. ಅದು ಇದ್ರ ಮೂಲಕ ನಾನು ಎಲ್ಲ ಮಿತ್ರರಿಗೂ ನಾನು ಹೇಳೋದು ಇಷ್ಟೇ, ಒಬ್ಬ ಪ್ರಧಾನಿ ಆಗಿರ್ಬೋದು, ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಜಾತಿ ಮತ ಪೇತ ಬಿಟ್ಟು ಅವರ ಆಡಳಿತನ ನಡೆಸಬೇಕು ಮೇಡಮ್ ಅವರು. ಸರ್, ಕಾಂಗ್ರೆಸ್ ಅಂತ ಹೇಳಿದ್ರಿ ನೀವು, ಕಾಂಗ್ರೆಸ್ ಅವರು ಗೆಲ್ಲಬೇಕು, ಯಾರಾದರೂ ಪರವಾಗಿಲ್ಲ, ಯಾರಾದರೂ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಯಾರು ಆಯ್ಕೆ ನಿಮ್ಮದು? ಇಬ್ಬರಲ್ಲಿ ಯಾರನ್ನಾಗಲಿ ಮೇಡಮ್, ರಾಹುಲ್ ಗಾಂಧಿ ಆದರೂ ಒಳ್ಳೆಯದೇ, ರಾಹುಲ್ ಗಾಂಧಿ ಆದರೂ ಒಳ್ಳೆಯದೇ. INDI ಮೈತ್ರಿಕೂಟದಿಂದ ಹಲವಾರು ಪ್ರಬಲ ನಾಯಕರು BJP ಹೋಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಇದೇನಾದರೂ ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ? ಮೈನಸ್ ಆಗಲ್ಲ ಮೇಡಮ್, ಪ್ಲಸ್ ಆಗುತ್ತೆ ಮೇಡಮ್, ಪ್ಲಸ್. ಓಕೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಷ್ಟು ಗ್ಯಾರಂಟಿಗಳು ನಿಮಗೆ ಇಷ್ಟ ಆಗಿದೆಯಾ, ಹಾಗೆ ಬಂದು ತಲುಪ್ತಾ ಇದೆಯಾ? ಹಾಂ ಮೇಡಮ್, 100%
ಈ ಶಕ್ತಿ ಯೋಜನೆ ಅಂತೇಳಿ ಸೂಪರ್ ಆಗಿ ನಡೀತಾ ಇದೆ. ಶಕ್ತಿ ಯೋಜನೆ ನಮ್ಮ ಸ್ವಾತಂತ್ರ್ಯ ಬರೋಕ್ಕಿಂತ ಸ್ವಾತಂತ್ರ್ಯ ಬಂದಾಗಿಂದ ಯಾರೂ ಮಾಡಿಲ್ಲ ಈ ಥರ ಯೋಜನೆಗಳನ್ನ. ಸುಮಾರು ಯೋಜನೆಗಳು ಬಿಟ್ಟಿದ್ದಾರಲ್ಲ ಮೇಡಮ್, ಅದೆಲ್ಲ ಜನಗಳಿಗೆ ನೇರವಾಗಿ ತಲುಪ್ತಾ ಇದೆ. ಅದರಲ್ಲಿ ಈ ಮೀಡಿಯೇಟರ್ಗಳು ಅವರು ಇವರು ದುಡ್ಡು ತೊಗೊಂಡ್ರು ಇನ್ನೊಂದು ತೊಗೊಂಡ್ರು ಅದು ಯಾವುದೂ ಇಲ್ಲ, ನೇರವಾಗಿ ಅವ್ರವ್ರ ಮನೆಗಳಿಗೆ ಅವ್ರವ್ರ ಖಾತೆಗಳಿಗೆ ಬೀಳ್ತಾ ಇದೆ. ಮತ್ತು ಶಕ್ತಿ ಯೋಜನೆ ಅಂತೂ ಸಾರಿಗೆಯಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್. ಅದು ಓಕೆ ಸರ್, ಬಿಜೆಪಿ ಹಾಗೆ JDS ಮೈತ್ರಿಯ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಂ ಮೇಡಮ್, BJP ಮತ್ತು JDS ಮೈತ್ರಿ ಬಗ್ಗೆ ಆಯಿತು ಮೇಡಮ್, ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ. ಮೈತ್ರಿ ಖುಷಿ ತಂದಿದೆಯಾ ಅದು? ಕಾಂಗ್ರೆಸ್ ಮೇಡಮ್. ಲಾಸ್ಟ್ ಪ್ರಶ್ನೆ, 28 ಕ್ಷೇತ್ರದಲ್ಲಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಈ ಸಲ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಥವಾ ಎಷ್ಟು ಅಭ್ಯರ್ಥಿಗಳು ಗೆಲ್ತಾರೆ, BJP ಎಷ್ಟು ಅಭ್ಯರ್ಥಿಗಳು ಗೆಲ್ತಾರೆ, ಎಷ್ಟು ಅಧಿಕಾರ, ಎಷ್ಟು ಪರ್ಸೆಂಟ್ ಅಂತ ಅನ್ಸುತ್ತೆ ನಿಮಗೆ? ಈಗ ಅವ್ರು ಹೇಳಿದ್ದು 2023 2022 ಓಕೆ, BJP ಬರುತ್ತೆ ಅಂತ ಎಲ್ಲರ ಭಾವನೆಯಲ್ಲಿದೆ. ಈಗ ನಮ್ಮ ಪ್ರಕಾರ ಜನಗಳು ನೊಂದೋಗ್ಬಿಟ್ಟವ್ರೆ, ಜನಗಳು ಈ GST ಮಾಡಿ ಆಮೇಲೆ ಇನ್ನೊಂದು ಈ ಅಡ್ಮಿಷನ್ ಮೇಡಮ್, ಮತ್ತು ಈ ಸಾವುಗಳು ಆದಾಗ ಆಸ್ಪತ್ರೆಯಲ್ಲಿ 5 ಲಕ್ಷ 6 ಲಕ್ಷ ಕೊಟ್ಟು ಬಾಡಿನ ತರುವಾಗ GST ಕಟ್ಬಿಟ್ಟು ಬಾಡಿಗೆ ಅಂತ ವ್ಯವಸ್ಥೆ ಆಗಿದೆ. ಆದ್ದರಿಂದ 75% ಮೇಡಮ್ ಕಾಂಗ್ರೆಸ್ನ ಒಲವು ಕೊಟ್ಟಿದ್ದಾರೆ ಅವ್ರಿಗೆ ಅಂತೇಳಿ ನಾವಾದರೂ ಅನ್ಕೊಳ್ತೀವಿ ಮೇಡಮ್. ಹಾಗಾಗಿ ಮೋದಿನೇ ಪ್ರಧಾನಿ ಆಗ್ತೀವಿ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗುತ್ತೆ? ಯಾರು ದುಡ್ಡು ಮೇಡಮ್ ಗ್ಯಾರಂಟಿ ಯಾರು ದುಡ್ಡು ಹೇಳಿ ನೋಡಿ, ತರಕಾರಿ ರೇಟು ಬೇಳೆ ರೇಟು ಎಲ್ಲ ಜಾಸ್ತಿ ಮಾಡಿ ತಿಂಗಳಿಗೆ ಮಹಿಳೆಯರಿಗೆ 2000 ಕೊಡ್ತೀನಿ ಅನ್ನೋದಾದ. ಮತ್ತು ಈಗ GST ಈ ರಾಜ್ಯದಲ್ಲಿ GST ದುಡ್ಡು ತೆರಿಗೆ ಹಣ ಸಾಕಷ್ಟು ಇದೆ, ಅದರಲ್ಲಿ ಬಸ್ಸು ಆಗಲಿ ಇನ್ನೊಂದಾಗಲಿ ಹೆಣ್ಮಕ್ಳಿಗೆ ಕೊಡೋದಾಗಲಿ ಮಾಡೋದಾದರೆ ಅದೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಕೊಡ್ತಾವ್ರೆ ಅಂತ ಅಂದ್ಕೊಳ್ತೀವಿ. ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಇದೇ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಎಲ್ಲ ಈ ಸವಲತ್ತುಗಳನ್ನ ಕೊಡ್ತಾಯಿದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಜನ ತಿಳ್ಕೋಬೇಕಾಗಿದೆ, ನಮ್ಮ ತೆರಿಗೆ ಹಣದಲ್ಲಿ ನಮಗೆಲ್ಲ ಇದನ್ನು ಕೊಡ್ತಾ ಇದ್ದಾರೆ, ಯಾರಪ್ಪನ ಮನೆಯಿಂದನೂ ಕೊಡ್ತಾ ಇಲ್ಲ ಅಂತ ನಾನಾದರೂ ಅಂದ್ಕೊಳ್ತೀನಿ. ಸರ್, ಹೇಗೆ ತೇಜಸ್ವಿ ಸೂರ್ಯ ಅವರು ಜನಸಾಮಾನ್ಯರ ಕೈಗೆ ಸಿಗ್ತಾರಾ? ನಿಮ್ಮ ಮಾತುಕತೆಯನ್ನು ಅವ್ರು ಕೇಳ್ತಿದ್ದಾರಾ ತೇಜಸ್ವಿ ಸೂರ್ಯ ಅವರು? ಏನು ಖಂಡಿತ ಖಂಡಿತ, ಯಾವುದೋ ಒಂದು ವಿಚಾರಕ್ಕೆ ನಮ್ಮ ಒಂದು ಕನ್ನಡದ ಕೆಲಸ ಆಗಬೇಕು ಅನ್ನೋದಕ್ಕಾಗಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂದಾಗ ಅವ್ರು ಖುದ್ದಾಗಿ ನಾನೇ ನಿಮ್ಮ ಕಚೇರಿಗೆ ಬರ್ತೀನಿ ಅಂತೇಳಿ ಹೇಳ್ತಾರೆ. ಅಷ್ಟೊಂದು ಸದೃಢ ಮನಸ್ಸಿನವರು ಅವರು, ಹಾಗಾಗಿ ಸಿಗ್ತಾರೆ ಮೇಡಮ್. ಅವ್ರ ಭೇಟಿ ಆಗಬೇಕಾದ್ರೆ ನಮಗೆ ಸಾಕಷ್ಟು ಹತ್ತಿರದಲ್ಲೇ ಸಿಗ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಇಲ್ಲಿನ MLA ಬಂದ್ಬಿಟ್ಟು ಕೃಷ್ಣಪ್ಪ ಅವರು. ಸೊ ಕೃಷ್ಣಪ್ಪ ಅವರ ಕಾಂಬಿನೇಷನ್ ಅಂದರೆ ಕೃಷ್ಣಪ್ಪ ಅವರು ಹಾಗೆ ತೇಜಸ್ವಿ ಸೂರ್ಯ ಅವರ ಕಾಂಬಿನೇಷನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಅಭಿವೃದ್ಧಿ ಕುಂಠಿತವಾಗಿದೆ. ಯಾಕಂದ್ರೆ ಸೆಂಟ್ರಲ್ ಅಲ್ಲಿ BJP ಇದೆ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಇವರಿಬ್ರು ಕಿತ್ತಾಡದಲ್ಲಿ ನಾವು ಬಲಿಪಶಿ ಹಾಕಿದೀವಲ್ಲ ಅನ್ನೋ ರೀತಿಲಿ ಕುಂಠಿತವಾಗಿ ನಡೀತಾ ಇದೆ. ಏನೋ ಒಪ್ಕೊಂಡಿದ್ದಾರೆ ಜನ, ಏನೋ ಕಾಂಗ್ರೆಸ್ ಮತ ಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳು ನಿಧಾನದಲ್ಲಿ ಆದರೂ ಸಹ ಕಾಂಗ್ರೆಸ್ನ ಒಪ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಎರಡೂ ಕಡೆ ಒಂದೇ ಪಕ್ಷ ಇದ್ದಾಗ ಕೆಲಸ ಕಾರ್ಯ ಆಗುತ್ತದೆ. ಇದು ಒಂದು ಕಾಂಗ್ರೆಸ್ ಒಂದು BJP ಅಂದಾಗ ಕೆಲಸಗಳೆಲ್ಲ ಕುಂಠಿತವಾಗಲೇ ನಡೀತದೆ. ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈಗ 28 ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ, ಹಾಗೆ BJPಯವರು ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು? 24 ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಹೆಚ್ಚಿನ ಒಮ್ಮತದಲ್ಲಿ BJP ಬರ್ತದೆ ಅನ್ಕೊಳ್ತೀನಿ. ಒಂದು 8 ಕಾಂಗ್ರೆಸ್ ಬಂದರು, ಇನ್ನು ಉಳಿಕೆ BJP ಬರ್ತದೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಿಮ್ಮ MP ಯಾರಾಗಬೇಕು? BJPಯಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳ್ಬರ್ತಾ ಇದೆ, ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಅವರ ಹೆಸರು ಕೇಳ್ಬರ್ತಾ ಇದೆ, ಹಾಗೆ ನಿಖೇತ್ ರಾಜ್ ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ. ನಿಮ್ಮ ಪ್ರಕಾರ ನಿಮ್ಮ MP ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ? ತೇಜಸ್ವಿ ಸೂರ್ಯ ಆದ್ರೆ ಬಹಳ ಒಳ್ಳೇದು ಮೇಡಮ್. ಯಾಕೆ ಸರ್ ತೇಜಸ್ವಿ ಸೂರ್ಯ ಅವರು? ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾವ್ರೆ, ಬೆಂಗಳೂರಿನಲ್ಲಂತೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಇದು ಮಾಡ್ತಾರೆ. ಮೋದಿಯವರೇ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ಮಿಲಿಟ್ರಿ ಸಿಸ್ಟಮ್ ಆಗಲಿ, ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಆಗಲಿ, ಯಾರಿಗೂ ಗೊತ್ತಿಲ್ಲ ನೋಡಬೇಕು ಅಂದರೆ ಟ್ರೈನ್ ಆಗಲಿ, ಈಗ ಏರೋಪ್ಲೇನ್ದು ಇದಾಗಲಿ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್.
ತೇಜಸ್ವಿ ಸೂರ್ಯ ಅವರು ಜನಸಾಮಾನ್ಯರ ಬಳಿ ಮಾತನಾಡ್ತಾರ ಅಥವಾ ಜನಸಾಮಾನ್ಯರಿಗೆ ಸಿಗ್ತಾರಾ? ಏನು ಜನಸಾಮಾನ್ಯರಿಗೆ ತೇಜಸ್ವಿ ಸೂರ್ಯ ಎಲ್ಲರಿಗೂ ಸಿಗ್ತಾರೆ. ಬಹಳ ಚೆನ್ನಾಗಿ ಒಬ್ರು ಚಿಕ್ಕವರು ದೊಡ್ಡವರು ಎಲ್ಲರ ಜೊತೆ ಮಾತಾಡ್ತಾರೆ ಮೇಡಮ್. ಓಕೆ ಸರ್, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಎಂ ಎಲ್ ಎ ನಿಮ್ಮ ಕ್ಷೇತ್ರದಲ್ಲಿ ಎಂ ಎಲ್ ಎ ಅವರು ಕೃಷ್ಣಪ್ಪ ಅವರು, ಅವ್ರು ಬಂದ್ಬಿಟ್ಟು ಕಾಂಗ್ರೆಸ್, ಹಾಗೆ ತೇಜಸ್ವಿ ಸೂರ್ಯ ಅವರು ಬಂದ್ಬಿಟ್ಟು ಎಂ ಪಿ, ಅವರು ಬಿಜೆಪಿ ಅವರು, ಅವರಿಬ್ರು ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಆಗ್ತಿದ್ಯಾ ಮೇಡಮ್? ತೇಜಸ್ವಿ ಸೂರ್ಯ ಅವರು ಎಂ ಪಿ ಆದರೂ ಒಳ್ಳೆಯದು. ಇಲ್ಲಿ ಗೋವಿಂದರಾಜ್ ನಗರಲ್ಲಿ ಪ್ರಿಯಾ ಕೃಷ್ಣ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಮುಂದಿನ ಪ್ರಧಾನಿ ಯಾರಾದ್ರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಮೋದಿಯವರಾದ್ರೆ ಬಹಳ ಒಳ್ಳೇದು. ಯಾಕೆ ಸರ್ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಯಾರು ಆ ತರ ಇದಿಲ್ಲ, ನಾವು ತಿಳ್ಕೊಂಡಂಗೆ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಮೋದಿಯವರು. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ಬಾರ್ದು? ನಮ್ಮ ಮೋದಿಯವರಾದ್ರೆ ಬಹಳ ಒಳ್ಳೇದು. ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಮಾತನಾಡಿದ್ರಿ, ಅವರ ಒಂದು ಎರಡು ಬಾರಿ ಅವರು ಎಂ ಪಿ ಆದ್ರು. ಸೊ ಅವರ ಒಂದು ಅಭಿವೃದ್ಧಿ ಕೆಲಸಕ್ಕಾಗಿರ್ಬೋದು, ಜನಸಾಮಾನ್ಯರಿಗೆ ಸ್ಪಂದಿಸುವ ರೀತಿ ಆಗಿರ್ಬೋದು, ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀರಾ ಅವ್ರಿಗೆ? ಯುವಕ ಯುವಕ ನೂರಕ್ಕೆ ನೂರೇ ಕೊಡೋಣ ಮೇಡಮ್, ನೂರಕ್ಕೆ ನೂರೇ ಕೊಡೋಣ, ಏನ್ ತಪ್ಪೇನಿಲ್ಲ. ಒಳ್ಳೆ ಯುವಕ ಅವರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಹೋರಾಟಗಾರರು. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ನಿಮ್ ಹತ್ರ ಬಂದು ತಲುಪ್ತಾ ಇದೆಯಾ? ಯಾವ ತರ? ಇಲ್ಲ ಮೇಡಮ್, ಆ ತರ ಕೊಡಬಾರ್ದಾಗಿತ್ತು ಮೇಡಮ್. ಬಿಟ್ಟಿ ಭಾಗ್ಯಗಳು ಬೇಡಾಗಿತ್ತು. ಬಿಟ್ಟಿ ಭಾಗ್ಯ ಹೇಳಬೇಡ, ಅದ್ರ ಬದಲು ಎಜುಕೇಷನ್, ಮೆಡಿಕಲ್ ಆ ತರ ಕೊಟ್ರೆ ಸಾಕು. ಆಮೇಲೆ ರೈತರಿಗೆ, ರೈತರಿಗೆ ಏನು ನಮಗೆ ಏನು ಆ ಥರ ಉಪಯೋಗ, ನಾವೊಬ್ಬ ರೈತನೇ, ಏನು ಉಪಯೋಗ ಏನಾಗ್ತಾ ಇಲ್ಲ ಮೇಡಮ್. ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದು ಮೇಡಮ್, ಅದು ಒಳ್ಳೇದು. ಮೊದಲೇ ಆಗಬೇಕಾಗಿತ್ತು, ಮೊದಲೇ ಆಗಬೇಕಾಗಿತ್ತು. ಅದು ಲೇಟಾಗಿ ಡಿಸಿಷನ್ ತೊಗೊಂಡವ್ರೆ ಕುಮಾರಣ್ಣವರು. ಅದು ಕುಮಾರಣ್ಣವ್ರು ಬಂದಿರೋದ್ರಿಂದ ಬಿಜೆಪಿಗೂ ಭಾಳ ಒಳ್ಳೇದಾಗ್ತಿತ್ತು. ಆಮೇಲೆ ದೇವೇಗೌಡರು ಭಾಳ ಗೌರವ ಕೊಟ್ಟು ಮೋದಿಯವರು ಭಾಳ ಇದಾಗಿ ನೋಡ್ಕೋತಾ ಇದ್ದಾರೆ. ಕೊನೆಯದಾಗಿ ಪ್ರಶ್ನೆ, 28 ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ 28 ಕ್ಷೇತ್ರ ಇದೆ, ಈ ಒಂದು 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಪರ್ಸೆಂಟ್ ಎಷ್ಟು ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಳ್ಳುತ್ತೆ, ಹಾಗೆ ಕಾಂಗ್ರೆಸ್ ಎಷ್ಟು ಪಕ್ಷ ಅಂದ್ರೆ ಎಷ್ಟು? ಮೇಡಮ್, ಈ ಸಾರಿ ಬಿಜೆಪಿ ಎಲ್ಲಾ ಕ್ಷೇತ್ರ ಹೊಡಿತೈತೆ ಮೇಡಮ್, 28 ಹೊಡಿದ. ಈ ಇವತ್ತಿನ ಸಿಚುಯೇಷನ್ ನೋಡ್ರೆ 28 ಬರ್ತದೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಓಕೆ, ನಿಮ್ಮ ಎಂ ಪಿ ಯಾರಾಗಬೇಕು? ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳಿಬರ್ತಾ ಇದೆ, ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಅವರಾಗಿರಬಹುದು, ನಿಕೇತ್ ರಾಜ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ, ನಿಮ್ಮ ಎಂ ಪಿ ಯಾರಾಗಬೇಕು? ಈಗ ನಮ್ಮ ಎಂ ಪಿ ನಮ್ಮ ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋದಾದರೆ ಬಿಜೆಪಿ ಬಿಟ್ಟು ಬೇರೆ ಯಾರಾದರೂ ಆಗ್ಬೋದು. ಯಾಕೆಂದರೆ ನಮ್ಮ ಕರ್ನಾಟಕದ ಬಗ್ಗೆ ಬಿಜೆಪಿ ಎಂ ಪಿಗಳು 25 ಜನ ಏನೂ ಮಾತಾಡಿಲ್ಲ, ಈ ಮಾದಾಯಿ ಬಗ್ಗೆ ಆಗಲಿ ಮಾತಾಡಿಲ್ಲ. ನಾವು ಈಗ ನಾನು ರಿಟೈರ್ಡ್ ಎಂಪ್ಲಾಯಿ, ನಾವು 7-8 ವರ್ಷದಿಂದ ಓಡಾಡ್ತಾ ಇದ್ದೀವಿ, ಸತ್ಯಾಗ್ರಹ ಮಾಡಿದ್ದೀವಿ, ಸಾಕಷ್ಟು ಆಶ್ವಾಸನೆ ಕೊಟ್ಟರು, ಇವತ್ತು ನಾಳೆ ಅಂತ ಇದ್ದಾರೆ, ಅದನ್ನು ಡಿಸೈಡ್ ಮಾಡಿಲ್ಲ. ಆಮೇಲೆ ಈಗ ಇದು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕೆಲವು ಭಾಗ್ಯಗಳು ಕೊಟ್ಟಿದ್ದಾರೆ, ಬಡ ಜನಗಳಿಗೆಲ್ಲ ಅನುಕೂಲ ಆಗಿದೆ, ಕೆಲವ್ರಿಗೆ ಅನಾನುಕೂಲನೂ ಆಗಿದೆ, ಅದು ಇದಿತ್ತಲ್ಲ. ಬಟ್ ಲೋ ಲೆವೆಲ್ ಪೀಪಲ್ಗೆ ಭಾಳ ಅನುಕೂಲ ಆಗಿದೆ. ಸ್ತ್ರೀ ಶಕ್ತಿ ಅಂತೂ ಭಾಳ ಸಕ್ಸಸ್ಫುಲ್. ನಾನು ಕೆ ಎಸ್ ಆರ್ ಸಿ ಇರೋದ್ರಿಂದ ನನಗೆ ಗೊತ್ತು, ಸ್ತ್ರೀ ಶಕ್ತಿ ಎಷ್ಟು ಜನ ಓಡಾಡ್ತಾರೆ ಅನ್ನೋದು ನಮಗೆ ಭಾಳ ಅನುಕೂಲ ಆಗಿದೆ, ಹೆಣ್ಮಕ್ಳಿಗೆ, ಹೆಂಗಸರಿಗೆ, ಅವ್ರಿಗೆಲ್ಲ. ತೇಜಸ್ವಿ ಸೂರ್ಯ ಅವರ ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಆಯ್ತು ಹಾಗಾದ್ರೆ? ಅಲ್ಲ, ಅಭಿವೃದ್ಧಿ ಕೆಲಸಕ್ಕಿಂತ ಅವರು ಕೆಲವೆಲ್ಲ ಮಾಹಿತಿಗಳನ್ನ ಸುಳ್ಳು ಹೇಳ್ಬಿಟ್ರು, ಈ ನಿಮ್ಮ ಮೀಡಿಯಾದಲ್ಲೇ ಸುಳ್ಳು ಹೇಳಿದ್ದಾರೆ. ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಈ ಟ್ಯಾಕ್ಸ್ ಇದರಲ್ಲಿ ರೇಷಿಯೋ ಕಡಿಮೆ ಆಗಿದೆ. ಅವರು ಒಪ್ಕೊಂಡು 4.2 ಇತ್ತು, ಈಗ 3.7 ಏನೋ ಕೊಟ್ಟಿದ್ದಾರೆ, ಅನ್ಯಾಯ ಆಗಿದೆ ಅಂತ ಬಸವರಾಜ ಬೊಮ್ಮಾಯಿ ಅವರೇ ವಿರುದ್ಧವಾಗಿ ಮಾತಾಡಿದರು. ಇದನ್ನು ಇವರು ಸಮರ್ಥಿಸ್ಕೊಂಡ್ರು, ಅದು ಸಮರ್ಥಿಸ್ಕೊಬಾರ್ದು. ನಮ್ಮ ರಾಜ್ಯಕ್ಕೆ ಏನು ಬೇಕು, ನೀವು ಪಕ್ಷ ಬೆಳೆಸಿ, ಪಕ್ಷದ ಬಗ್ಗೆ ನಾವೇನು ಮಾತಾಡಲ್ಲ. ನಾವೇನು ಮೋದಿಯವ್ರಿಗೆ ಬಿಜೆಪಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಆ ಆರ್ಟಿಕಲ್ 370 ತಂದಿದ್ದಾರೆ, ಈಸ್ ವೆರಿ ಗುಡ್ ಮೂವ್. ತಲಾಖ್ ತಂದಿದ್ದಾರೆ, ವೆರಿ ಗುಡ್ ಮೂವ್. ಈ ಸಿಟಿ ರಾಮ ಮಂದಿರದಲ್ಲಿ ಅವರು ಬೋಲ್ಡ್ ಸ್ಟೆಪ್ ತೊಗೊಂಡಿದ್ದಾರೆ, ವಿ ವೆಲ್ಕಮ್ ದಟ್. ಬಟ್ ಬೇರೆ ಇನ್ನು ಬೇರೆ ಅದರ ಈ ಗ್ಯಾಸ್ ಬಗ್ಗೆ ಆಗಬೇಕು, ಬೇರೆ ಏನೇನು ನಿರುದ್ಯೋಗ ಬಗ್ಗೆ ಆಗಬೇಕು, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಓಕೆ, ತೇಜಸ್ವಿ ಸೂರ್ಯ ಅವರ ಅಭಿವೃದ್ಧಿ ಕೆಲಸಗಳು ಇಷ್ಟ ಇಲ್ಲ? ಮಾಡಿದ್ದಾರೆ, ಮಾಡಿದ್ದಾರೆ ಮೇಡಮ್, ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ. ಬಟ್ ಅವರೇ ಬರಬೇಕು ಸೌತ್ಗೆ, ತೇಜಸ್ವಿ ಸೂರ್ಯನೇ ಬರಬೇಕು. ಇಲ್ಲಿ ಬಿಜೆಪಿ ಸ್ಟೇಟಲ್ಲಿ ಒಂದು 22 ಬರುತ್ತೆ, ಜೆ ಡಿ ಎಸ್ ಒಂದು 2 ಬರುತ್ತೆ, ಇನ್ನು ಮಿಕ್ಕಿದ್ದು ಕಾಂಗ್ರೆಸ್ ಆಗಿ ಬರುತ್ತೆ. ಬಟ್ ಸೆಂಟ್ರಲ್ಲೆಲ್ಲೂ ಬಿಜೆಪಿನೇ ಬರುತ್ತೆ, 300 ಮೇಲೆ ಬರುತ್ತೆ. ಓಕೆ, ಬೆಂಗಳೂರು ದಕ್ಷಿಣನ ಬಿಜೆಪಿ ಭದ್ರಕೋಟೆ ಅಂತ ಕರೀತಾರೆ. ಸೊ ಈ ಒಂದು ಭದ್ರಕೋಟೆಯನ್ನ ಛಿದ್ರ ಮಾಡೋಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಯಾರಾದರೂ ಬರ್ತಾರೆ ಈ ಒಂದು ಎಲೆಕ್ಷನ್ನಲ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ?
ಕಷ್ಟ ಇದೆ ಮೇಡಮ್. ಯಾಕೆಂದರೆ ಇದಕ್ಕೆ ಮೊದಲು ನಮ್ಮ ಈಗ ಬಿ ಜೆ ಪಿಲಿದ್ದಾರೆ ನಂದನ್ ನೇಲ್ಕಣ್ಣಿ ಅವರಿದ್ದರು. ನಂದನ್ ನೇಲ್ಕಣ್ಣಿ ಅವರು ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಸಿದ್ರು. ಒಳ್ಳೆ ಕ್ಯಾಂಡಿಡೇಟ್ ಬೇರೆ, ಅವ್ರನ್ನೇ ಸೋಲಿಸ್ಬಿಟ್ರು ಬೆಂಗಳೂರು ದಕ್ಷಿಣದಲ್ಲಿ. ಅದರಿಂದ ಡೌಟು ನನಗೆ ಇದರಿಂದ. ಸೊ ನಿಮಗನ್ಸುತ್ತಾ ಭದ್ರಕೋಟೆ ಒಡೆಯುತ್ತೆ ಅಂತ? ಇಲ್ಲ ಮೇಡಮ್, ತೇಜಸ್ವರ್ಯನ ಗೆಲ್ತಾರೆ. ಈಗಿರೋ ಟ್ರೆಂಡಲ್ಲಿ, ಈಗ ಮೊನ್ನೆ ಹಗರಣ ಆಯ್ತಲ್ಲ ಈ ಎಲೆಕ್ಟ್ರಲ್ ಬಾಂಡು, ಈ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ತೀರ್ಪು ಕೊಟ್ಟಿರೋದ್ರಿಂದ ಜನರ ಮನಸ್ಸು ಬದಲಾವಣೆ ಆದರೂ ಆಗ್ಬೋದು. ನನಗೆ ತಿಳಿದ ಮಟ್ಟಿಗೆ ಒಂದು 15 ಸೀಟ್ ಕಾಂಗ್ರೆಸ್ ಬರ್ಬೋದು ಅನ್ನಿಸ್ತಾ ಇದೆ. ಅದು ತೇಜಸ್ವಿ ಸೂರ್ಯನ ಬರ್ತಾರೆ ಮೇಡಮ್. ಕಾಂಗ್ರೆಸ್ ಇದು ಬಿ ಜೆ ಪಿ 22 ಬರುತ್ತೆ, ಜೆ ಡಿ ಎಸ್ ಒಂದು 2 ಬರುತ್ತೆ, ಮಿಕ್ಕಿದ್ದು ಕಾಂಗ್ರೆಸ್ ಬರುತ್ತದೆ. ಸರ್, ಇಲ್ಲಿನ ಎಮ್ ಎಲ್ ಎ ಬಂದ್ಬಿಟ್ಟು ಕೃಷ್ಣಪ್ಪ ಅವರು. ಓಕೆನಾ, ಕೃಷ್ಣಪ್ಪ ಅವರು ಎಮ್ ಎಲ್ ಎ ಅವರು, ಎಂ ಪಿ ಅವ್ರು ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರು. ಒಂದು ಕಾಂಗ್ರೆಸ್, ಒಂದು ಬಿ ಜೆ ಪಿ, ಇವರ ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಈಗ ಕೃಷ್ಣಪ್ಪ ಅವ್ರು ಬಂದು 9 ತಿಂಗಳಾಯ್ತು, ಅದಕ್ಕೆ ಮೊದಲು ಸೋಮಣ್ಣ ಅವರಿದ್ದರು. ಅವರು ಕೆಲವೆಲ್ಲ ಇದು ಸೋಮಣ್ಣ ಅಲ್ಲ, ಕೃಷ್ಣಪ್ಪ ಅವರು ಇದ್ದಿದ್ದು ಗೋವಿಂದರಾಜನಗರಲ್ಲಿ ಸೋಮಣ್ಣ ಅವರಿದ್ದರು. ಅವ್ರು ಸಾಕಷ್ಟು ಅಭಿವೃದ್ಧಿ ಸೋಮಣ್ಣ ಅವರು ಇದರಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ ಕೃಷ್ಣಪ್ಪ ಅವರು. ಅದೇನು ಅಡ್ಗಾಲಾಗಿಲ್ಲ. ಒಂದು ಈ ಅಂಡರ್ಗ್ರೌಂಡು ಡೆಲ್ಲಿ ಮಾಡೆಲ್ ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ ವಿಜಯನಗರದಲ್ಲಿ, ಆಗಿದೆ ಮಾಡ್ತಾ ಇದ್ದಾರೆ. ನಮಗೆ ಬೇರೆ ಕ್ಷೇತ್ರಗಳ ಕಡಿಮೆ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ನಮ್ಮ ಕ್ಷೇತ್ರ ಎಲ್ಲ ಏನು ಅಂತ ಇದು ತೊಂದರೆ ಆಗಿಲ್ಲ, ಬೆಳವಣಿಗೆ ಆಗಿದೆ. ಈಗ ಇಡೀ ರಾಜ್ಯಕ್ಕೆ ಆಗಿರೋ ತೊಂದರೆ ನೀರಿನ ಬವಣೆ ಇದೆ, ಅದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕು. ಸೊ ಎಮ್ ಎಲ್ ಎ ಎಂ ಪಿ ಅವರ ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿದೆಯಾ? ಸ್ವಲ್ಪ ಕಷ್ಟ, ಇಬ್ಬರು ಅವ್ರಿಗೂ ಇವ್ರಿಗಾಗಲ್ಲ, ಇವ್ರು ನೋಡೋ ಅವ್ರಿಗಾಗಲ್ಲ. ಸೋಮಣ್ಣ ಅವರು ಮಾಡಿದ್ದಾರೆ ಆವಾಗ, ಇವಾಗ ಈ ಕೃಷ್ಣಪ್ಪನೇ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ. ಆಗ ನೀರು ಪ್ರಾಬ್ಲಮ್ ಇದೆ ಮೇಡಮ್, ನೀರೊಂದು ಪ್ರಾಬ್ಲಮ್ ಮಾಡಿಬಿಟ್ರೆ ಸ್ವಲ್ಪ ಇದಾಗುತ್ತೆ. ಮುಂದಿನ ಪ್ರಧಾನಿ ಯಾರಾಗಬೇಕು? ನಮಗೆ ಕೇಜ್ರಿವಾಲ್ ಆಗಬೇಕು. ಓಕೆ, ಪ್ರಧಾನಿ ಅವರು, ಅವ್ರ ಮಾಡೆಲ್ ಚೆನ್ನಾಗಿದೆ. ಈಗ ಗುಜರಾತ್ ಮಾಡೆಲ್, ಗುಜರಾತ್ ಮಾಡೆಲ್ ಅಂದರೆ ಗುಜರಾತ್ ಮಾಡೆಲ್ ಇಂಡೆಕ್ಸಲ್ಲಿ 23ನೇ ಸ್ಥಾನದಲ್ಲಿದೆ. ಆದರೆ ಕೇಜ್ರಿವಾಲ್ ಮಾಡೆಲ್ಲು ಇಡೀ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಫ್ರೀ, ಎಜುಕೇಷನ್ ಫ್ರೀ, ಎಲ್ಲ ಬಸ್ ಫ್ರೀ, ತೀರ್ಥಯಾತ್ರೆ ಫ್ರೀ, ಎಲ್ಲ ಫ್ರೀ ಕೊಟ್ಟು ಸಿ ಎ ಜಿ ರಿಪೋರ್ಟ್ ಪ್ರಕಾರ ದೆಲ್ಲಿ ಸರ್ಕಾರನೇ ರನ್ನಿಂಗ್ ಅಂಡರ್ ಪ್ರಾಫಿಟ್, ಲಾಸಲ್ಲಿ ಇಲ್ಲ, ಪ್ರಾಫಿಟಲ್ಲಿದೆ. ಇಷ್ಟೆಲ್ಲ ಕೊಟ್ಟು ಪ್ರಾಫಿಟಲ್ಲಿ ನಡೀತಾ ಇರೋದು, ಅಂಥ ವ್ಯಕ್ತಿ ಬೇಕು ನಮಗೆ. ಮೋದಿ ಅವರು ಬೇಡ, ರಾಹುಲ್ ಗಾಂಧಿ ಅವರು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಡ, ಯಾರು ಬೇಡ? ಯಾಕೆ ಸರ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಮೋದಿ ಅವರು ಯಾಕೆ ಬೇಡ? ನಮಗೆ ಅಭಿವೃದ್ಧಿ ಆಗುವ ದೇಶ ಕಂಪೇರ್ ಮಾಡಿದಾಗ ಕೇಜ್ರಿವಾಲ್ ಪೀರಿಯಡಲ್ಲಿ ಅಭಿವೃದ್ಧಿ ಚೆನ್ನಾಗಾಗಿದೆ. ನಮಗೆ ದೆಲ್ಲಿ ಮಾಡೆಲ್ ಬೇಕು. ಸರ್ ನೀವು ಹೇಳಿ, ಯಾರು ಪ್ರಧಾನಿ ಆದರೆ ಉತ್ತಮ? ಮೋದಿ ಆಗಬೇಕು ಮೇಡಮ್. ಸರ್ ಯಾಕೆ ಮೋದಿ? ಮೋದಿ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಕಲ್ 370 ಚೆನ್ನಾಗಿ ಮಾಡಿದ್ದಾರೆ, ನೋಟ್ ಬ್ಯಾನ್ ಮಾಡಿದ್ದಾರೆ, ಕೆಲವೆಲ್ಲ ತಲಾಖು ಅದು ಮಾಡಿದ್ದಾರೆ. ಇದು ಇವತ್ತೇನು 5 ಗಂಟೆಗೆ ಅನೌನ್ಸ್ ಮಾಡ್ತಾ ಇದ್ದಾರಲ್ಲ ಸಿ ಎ ಸಿ ಸಿನೇ ಅನ್ನೋದು, ಸಿಟಿಜನ್ ಸಿಬ್ಬಂದಿ ಅದು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮೋದಿ ಅವರು ಬರಬೇಕು. ಓಕೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು? ಪ್ರಯೋಜನ ಇಲ್ಲ ಮೇಡಮ್, ಏನು ಪ್ರಯೋಜನ ಇಲ್ಲ. ಮೋದಿನೇ, ರಾಹುಲ್ ಗಾಂಧಿಗೆ ಅವಕಾಶ ಕೊಟ್ಟಿಲ್ಲ. ಈಗ ಖರ್ಗೆ ಅವರು ಸಾಕಷ್ಟು ಅನುಭವಿಗಳಾಗಿದ್ದಾರೆ, ಅವ್ರ ಪೀರಿಯಡಲ್ಲಿ ಅಷ್ಟು ಅಭಿವೃದ್ಧಿ ಕಾಣಲಿಲ್ಲ ಅನ್ನಿಸ್ತೈತೆ ನನಗೆ. ಓಕೆ ಸರ್, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ, ಹಾಗೆ ನಿಮ್ಮ ಗ್ಯಾರಂಟಿಗಳು ನಿಮ್ಗೆ ಬಂದು ತಲುಪ್ತಾ ಇದೆಯಾ? ಖಂಡಿತಪ್ಪ. ಈಗ ನನಗೆ, ನಾನು ಎಲಿಜಿಬಲ್, ಬರೀ ಎಲೆಕ್ಟ್ರಿಸಿಟಿಗೆ ಎಲಿಜಿಬಲ್, ಎಲೆಕ್ಟ್ರಿಸಿಟಿ ಫ್ರೀ ಸಿಗ್ತಾ ಇದೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಸರ್ ನೀವು ಹೇಳಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ. ಗ್ಯಾರಂಟಿ ಕೆಲವು ಹೋಗ್ತಾ ಇದೆ, ಕೆಲವು ಹೋಗ್ತಾ ಇಲ್ಲ ಮೇಡಮ್. ಗೃಹಲಕ್ಷ್ಮಿ ಕೆಲವು ಬರ್ತಾ ಇಲ್ಲ ಅಂತ ಇದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ ಇದೆ, ಅದು ಫ್ರೀ ಕೊಡ್ತಾ ಇದ್ದಾರೆ. ಬಸ್ಸದೆಲ್ಲ ಫ್ರೀ ಮಾಡಿದ್ದಾರೆ, ಫ್ರೀ ಇದೆ ಲೇಡೀಸ್ಗೆ. ಬಟ್ ಜೆಂಟ್ಸ್ಗೂ ಮಾಡಬೇಕಾಗಿತ್ತು, 6 ಇಯರ್ಸ್ ಆದಮೇಲೆ ಸ್ವಲ್ಪ ಫ್ರೀ ಮಾಡಿದ್ರೆ, ಕಾಲೇಜ್ ಹುಡುಗರು ಸ್ವಲ್ಪ ಮಾಡಿದರೆ ಸರಿ ಹೋಗಿರೋದು. ಸ್ವಲ್ಪ ಆಗಿದೆ, ಸ್ವಲ್ಪ ಹಂಗೂ ಇದೆ. ತೇಜಸ್ವಿ ಸೂರ್ಯ ಅವರಿಗೆ ಈಗ ಹಾಲಿ ಅವರೇ ಎಂ ಪಿ, ಸೊ ಅವರಿಗೆ ಎಷ್ಟು ಮಾರ್ಕ್ಸನ್ನು ಕೊಡೋಕೆ ಇಷ್ಟಪಡ್ತೀರಾ? 100ಕ್ಕೆ? 100ಕ್ಕೆ ಕರ್ನಾಟಕ ದೃಷ್ಟಿಯಿಂದ ಹೇಳ್ತೀನಿ, ಅವರು ವೈಯಕ್ತಿಕವಾಗಿ ನಾನೇನು ಹೇಳ್ತಾ ಇಲ್ಲ. ಅವರು ಬುದ್ಧಿವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಆದರೆ ಅವರು ಕರ್ನಾಟಕದ ಪರವಾಗಿ ಮಾತಾಡಿದ್ರೆ ಬರೀ ಬಿ ಜೆ ಪಿ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದರಿಂದ ಕರ್ನಾಟಕದ ಪರವಾಗಿ ಅವ್ರು ಮಾತಾಡಿದರೆ ಚೆನ್ನಾಗಿರ್ತಾ ಇತ್ತು. ಆದರೆ ನಾನು ಅವ್ರಿಗೆ ಜಸ್ಟ್ ಪಾಸ್ ಅಷ್ಟೇ, ಜಸ್ಟ್ ಪಾಸ್ 35. ಓಕೆ, 60% ಕೊಡ್ತೀನಿ ಮೇಡಮ್. ಪರವಾಗಿಲ್ಲ, ಒಳ್ಳೆ ಎಮಿನೆಂಟ್ ಇದ್ದಾರೆ, ಮಾತಾಡ್ತಾರೆ, ಚೆನ್ನಾಗಿದೆ. ಓಕೆ ಸರ್, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೈತ್ರಿ ಬಗ್ಗೆ ಲಾಭ, ಬಿ ಜೆ ಪಿಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಅನ್ನಿಸ್ತೈತೆ ನನಗೆ. ಯಾಕೆಂದರೆ ಬಿ ಜೆ ಪಿಲ್ಲಿ ಓಟ್ಗಳು ಪೂರ್ತಿ ಬಿ ಜೆ ಪಿಗೆ ಬರ್ತದೆ, ಮೈತ್ರಿ ಆಗಿರೋದ್ರಿಂದ ಬಿ ಜೆ ಪಿದು ಅಷ್ಟೇ, ಜೆ ಡಿ ಎಸ್ದು ಅಷ್ಟೇ, ಪೂರ್ತಿ 100% ಒಂದೇ ಪಕ್ಷಕ್ಕೆ ಹೋಗೋದಿಲ್ಲ. ಅದರಲ್ಲಿ
ಸ್ಪ್ಲಿಟ್ ಆಗ್ತಿದೆ. ಓಕೆ ಸರ್, ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಸ್ವಲ್ಪ ವೋಟ್ ಬರ್ಬೋದು ಬಿಜೆಪಿಗೆ, ವೋಟ್ ಬರ್ಬೋದು. ಒಳ್ಳೇದಾಯ್ತಾ? ಒಳ್ಳೇದಾಯ್ತು, ಒಳ್ಳೇದು. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಎಂ ಪಿ ಯಾರಾಗಬೇಕು? ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಅವರ ಕಾಣಿಸ್ತಾ ಇದ್ದಾರೆ, ಹಾಗೆ ಕಾಂಗ್ರೆಸ್ನಿಂದ ಸೌಮ್ಯ ರೆಡ್ಡಿ ಅವರಾಗಿರಬಹುದು ಅಥವಾ ನಿಖಿತ್ ರಾಜ್ ಆಗಿರ್ಬೋದು ಕಾಣಿಸ್ತಾ ಇದ್ದಾರೆ. ಸೊ ಅವರಿಬ್ಬರಲ್ಲಿ ಸೂರ್ಯ ಏನು ತಂದಿಲ್ಲ ಬೆಂಗಳೂರಿಗೆ. ಅನಂತಕುಮಾರ್ ಮಾಡಿದಷ್ಟು ಕೆಲಸ ಮಾಡಿಲ್ಲ. ಆ ಕೆಲಸ ಎಲ್ಲ ಮಾಡಿದ ಅನಂತಕುಮಾರಿಗೆ ಕೆಂಪೇಗೌಡ ವಿಮಾನ ನಿಲ್ದಾಣ ತಂದರು, ರಾಸಾಯನಿಕ ಗೊಬ್ಬರದ ಕಾರ್ಖಾನೆ ತಂದರು. ಇವರು ಏನೂ ತಂದಿಲ್ಲ, ಸುಮ್ಮನೆ ಅಲ್ಲಿ ಮೋದಿ ಜೊತೆ ಎದುರ್ತಾರೆ ಇವರೆಲ್ಲ. ಅದರಿಂದ ಮೋದಿನೇ ಬರಲಿ, ಬರಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಇವರನ್ನು ಸತ್ತ ಬರಬೇಕು. ಆಗ ಅವ್ರಿಗೆ ಸ್ವಲ್ಪ ಭಯ ಬರುತ್ತೆ, ಇಲ್ಲ ಅವ್ರು ಏಕ ಚಕ್ರ ಆಗಬೇಕು, ಎಲ್ಲರಿಗೂ ರೈಡ್ ಮಾಡೋದು, ಯಾರು ಎದುರಿಸ್ತಾರೆ ಅವ್ರಿಗೆಲ್ಲ ರೈಡ್. ಅಂದರೆ ಈಗ ಬಿಜೆಪಿ ಭದ್ರಕೋಟೆ ಅಂತಲೇ ಕರೀತಿದ್ರು ಬೆಂಗಳೂರು ದಕ್ಷಿಣನ, ಆ ಭದ್ರಕೋಟೆನ ಕಾಂಗ್ರೆಸ್ ಛಿದ್ರ ಮಾಡುತ್ತೆ ಅಂತನಾ? ಕಷ್ಟ ಇದೆ, ಒಟ್ಟಲ್ಲಿ ಕಷ್ಟ ಇದೆ. ಈ ಅನಂತಕುಮಾರ್ ಹೆಂಗಸರು ಕಾಂಗ್ರೆಸ್ಸಿಂದ ಎಳ್ಕೊಂಡು ಕೊಟ್ಟರೆ ಗೆಲ್ತಾರೆ. ಅನಂತಕುಮಾರ್ ಹೆಂಗಸರನ್ನ ಕರ್ಕೊಂಡು ಕೊಟ್ಟರೆ ಸೂರ್ಯ ವಿನ್, ತೇಜಸ್ವಿ ಸೂರ್ಯ ಹೋದ, ಇಲ್ಲಿ ಯಾರು ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ. ತೇಜಸ್ವಿ ಸೂರ್ಯ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ವಾ ಹಾಗಾದ್ರೆ? ಹೇಳಿ ತೋರಿಸಿ, ತೋರಿಸ್ಲಿ ಅವರೇ, ನಾವೇನು ಕೇಳೋಕ್ಕಿಲ್ಲ. ಏನು ಮಾಡ, ಅನಂತಕುಮಾರ್ ಕಾಲ್ಭಾಗನ ಮಾಡಿಲ್ಲ. ಇನ್ನೊಂದು ವಿಚಾರ ಅಂತಂದ್ರೆ ಕಾಂಗ್ರೆಸ್ನಿಂದ ಎರಡು ಹೆಸರು ಕೇಳಿಬರ್ತಾ ಇದೆ, ಒಂದು ಸೌಮ್ಯ ರೆಡ್ಡಿ ಅವರು, ಹಾಗೆ ನಿಖಿತ್ ರಾಜ್ ಅವರು. ಸೊ ನಿಖಿತ್ ರಾಜ್ ಮೌರ್ಯ ಅಂತ ಹೇಳಿ ಅವರ ಹೆಸರು ಕೇಳಿಬರ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಎಂ ಎಲ್ ಎ ಕೃಷ್ಣಪ್ಪ ಅವರು ಕಾಂಗ್ರೆಸ್ ಪಾರ್ಟಿ, ಎಂ ಪಿ ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರು ಬಿಜೆಪಿ ಪಾರ್ಟಿ, ಅವರಿಬ್ಬರ ಒಂದು ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಕ್ರಿಸ್ಟೋಫರ್ ಸುಮಾರ ಮಾಡ್ತಾರೆ, ಅದು ಸೋಮಣ್ಣನ ಥರ ಮಾಡ್ತಾ ಇಲ್ಲ. ಸೋಮಣ್ಣ ಗ್ರೇಟ್ ಮಾಡ್ತಾರೆ, ಮಾಡ್ತಾವ್ರೆ. ಏನು ಅವರು ದುಡ್ಡಿಗೆ ಅದಕ್ಕೆ ಆಸೆ ಬಿಡಲ್ಲ, ಕೆಲಸಗಳು ನಿಧಾನ ಮಾಡ್ತಾರೆ. ಓಕೆ ಸರ್, ಈಗ ತೇಜಸ್ವಿ ಸೂರ್ಯ ಅವರ ಒಂದು ಎರಡು ಸಲ ಅವರು ಗೆದ್ದಿದ್ದಾರೆ, ಸೊ ಎಂ ಪಿ ಆಗಿದ್ದಾರೆ, ಅವರ ಒಂದು ಕೆಲಸವನ್ನು ನೋಡಿ ಅವರಿಗೆ ನೀವು 100ಗೆ ಎಷ್ಟು ಮಾರ್ಕ್ಸನ್ನು ಕೊಡೋಕೆ ಇಷ್ಟಪಡ್ತೀರಾ? 75 ತಗೊಂತಾರೆ. 75. ಓಕೆ ಸರ್, ಮುಂದಿನ ಪ್ರಧಾನಿ ಯಾರಾಗಬೇಕು? ಅವರು ಮೋದಿನೇ ಆಗ್ಬೋದು. ಯಾಕೆ ಸರ್ ಮೋದಿ? ಅವರು ಹೊರಗಡೆ ಒಳ್ಳೆ ಹೆಸರಿದೆ ನಮ್ಮ ದೇಶಗಳು, ಅದಕ್ಕೋಸ್ಕರ. ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಅಲ್ಲಿ ಲೀಡರ್ ಇಲ್ಲ ಸರಿಯಾಗಿ, ಲೀಡ್ ಅವ್ರಿಗೆ ಆಪೋಸಿಟ್ ಆಗಿರೋ ಲೀಡರ್ ಯಾರು? ಅವ್ರೆ ಯಾರು ಇಲ್ಲ, ನಿತೀಶ್ ಕುಮಾರ್ ಇದ್ರು ಅವರು ಹೋದ್ರು, ಮಮತಾ ಬ್ಯಾನರ್ಜಿ ಲೀಡ್ ಮಾಡಿದ್ರೆ ಆಗಿರೋದು. ಅವ್ರು ಮಮತಾ ಬ್ಯಾನರ್ಜಿ ಕೇರೆ ಮಾಡಲಿಲ್ಲ ಕಾಂಗ್ರೆಸ್ನವ್ರು, ಇವತ್ತು ಮಮತಾ ಬ್ಯಾನರ್ಜಿ ಮಾಡಲಿ ಅವ್ರಿಗೆ ಆಪೋಸಿಟ್ ಕರೆಕ್ಟ್ ಮಾಡ್ತಾರೆ, ಕುಂತ್ಕೊಂಡೆ ಗೆದ್ದಲು ಅವತ್ತು, ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡೆ ಮೋದಿನ ಓಡಿಸ್ಲು, ಇವತ್ತು ಅಲ್ಲಿ ಗೆಲ್ತಾಳೆ ಅವಳೇ. ಆ ಥರ ಲೀಡರ್ಶಿಪ್ ಅವ್ರಿಗೆ ಆಪೋಸಿಟ್ ಮಾಡಿ ಲೀಡ್ರ್ ಇಲ್ಲ, ಆಪೋಸಿಟ್ ಯಾರು ಮಾಡಿದ್ರೆ ಅವ್ರಿಗೆ ರೈಡ್ ಮಾಡಿಸ್ತಾರೆ, ಅದೊಂದು ಮೇಯ್ನ್ ಏಕಚಕ್ರಾಧಿಪತ್ಯ. ಅದರಿಂದ ಹತ್ತತ್ರ ಇವರು ಬರಬೇಕು, ಆಲ್ ಪಾರ್ಟೀಸು, ಅವ್ರ ಮೆಜಾರಿಟಿ ಬಂದ್ರೂ ಇವರು ಹತ್ತತ್ರ ಇನ್ನೂರು ಬಂದ್ರೆ ಅವ್ರು ಭಯ ಬರ್ತದೆ, ಇದ್ರಲ್ಲಿ ಭಯ ಬರೋಲ್ಲ ಅವ್ರಿಗೆ. ಇಷ್ಟೇ ಸುಪ್ರೀಂ ಕೋರ್ಟ್ ಇವತ್ತು ಬಾಂಡ್ ಎಲ್ಲ ರದ್ದು ಮಾಡೋರು, ಕರೆಕ್ಟಾಗಿ ಮಾಡೋರು ಅವರು. ಏನು ಬಾಂಡು ತಗೊಳ್ಳೋದು, ದುಡ್ಡುಗಳು ದೊಡ್ಡ ದೊಡ್ಡ ಕಂಪ್ನಿ ಹತ್ರ ಮಾಲೀಕರು ತಗೊಂಡು ತಿಂತಾ ಇರ್ತದೆ, 1.5 ಲಕ್ಷ ಕೋಟಿ ಅಂಬಾನಿ ಅಂಬಾನಿ ಅದಾನಿಗೆ ರದ್ದು ಮಾಡಿದ್ರು, ಯಾಕೆ ಮಾಡಬೇಕಾಗಿತ್ತು? 1.5 ಲಕ್ಷ ಕೋಟಿ ಮಾಡಿದಾರ ಇಲ್ವಾ? ಹ್ಞೂ, ರದ್ದು ಮಾಡಿದ್ರು, ಯಾಕೆ ಮಾಡಬೇಕು? ಅದೇ ಬಡವ್ರಿಗಂದ್ರೆ ವಿರೋಧ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಇಷ್ಟ ಆದರೆ ಬಂದು ತಲುಪಿದ್ಯಾ? ಇಷ್ಟ ಆಗಿದೆ, ತಲುಪಿದೆ. JDS BJP ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? JDS ಹೋಗಬಾರ್ದು, ಹೋಗ್ಬಿಟ್ಟವ್ರ ಏನು ಮಾಡೋದು, ಏನು ಮಾಡೋಕೆ, ಆಟ ಆಡಿಸ್ತವ್ರ ಅವರು ಸೀಟ್ ಕೊಡ್ದೇನೆ. ಸೊ ಈಗ 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ, 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು BJP ವಶಪಡಿಸ್ಕೊಳ್ಳುತ್ತೆ? 20 ಬರುತ್ತೆ. ಕಾಂಗ್ರೆಸ್ ಅವರು 5-6 ಬರುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ ಮೇಡಮ್. ಓಕೆ ಸರ್, ನಿಮ್ಮ ಒಂದು ಎಂ ಪಿ ಯಾರಾದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? BJPಯಲ್ಲಿ ತೇಜಸ್ವಿ ಸೂರ್ಯ ಅವರು ಕಾಣಿಸ್ತಾ ಇದ್ದಾರೆ ಈಗ, ಹಾಗೆ ಕಾಂಗ್ರೆಸ್ನಲ್ಲಿ ಸೌಮ್ಯ ರೆಡ್ಡಿ ಅವರಾಗಿರ್ಬೋದು, ನಿಖಿತ್ ರಾಜ್ ಅವರಾಗಿರ್ಬೋದು, ಅವರ ಹೆಸರು ಕೇಳಿ ಬರ್ತಾ ಇದೆ, ನಿಮಗೆ ನಿಮ್ಮ ಎಂ ಪಿ ಯಾರಾಗಬೇಕು? ಯಾರಿದ್ರೂ ಮೋದಿ ನೋಡ್ಕೊಂಡು ಹೊರಟಾಗ್ತಾರೆ ಹೊರತು, ಇವಾಗ ತೇಜಸ್ವಿ ಸೂರ್ಯ ಈ ಏರಿಯಾದಲ್ಲಿ ಬರೋದೇ ಇಲ್ಲ. ಯಾವಾಗಲೂ ವರ್ಷಕ್ಕೊಂದ್ಸಲ ಯಾವುದೋ ಮೀಟಿಂಗ್ನಲ್ಲಿ ಅಲ್ಲಿ ಇಲ್ಲಿ, ಆಮೇಲೆ ಮೀಡಿಯಾದಲ್ಲಿ ಕಾಣಿಸ್ಕೊತಾರೆ, ಇಲ್ಲ ಡೆಲ್ಲಿನಲ್ಲಿ ಪಾರ್ಲಿಮೆಂಟಲ್ಲಿ ಕಾಣಿಸ್ಕೊತಾರೆ. ಇಲ್ಲಿ ನಮ್ಮ ಏರಿಯಾಗಂತೂ ಬಂದಿಲ್ಲ. ನಾವು ವೋಟ್ ಹಾಕ್ಬೇಕು ಅಂದ್ರೂ ಮೋದಿ ನೋಡ್ಕೊಂಡೆ ವೋಟ್ ಹಾಕ್ಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ತೇಜಸ್ವಿ ಸೂರ್ಯ ಅವರು ಮಾಡಿದಾರಾ ಅಥವಾ ಇಲ್ವಾ? ಇಲ್ಲಪ್ಪ, ಮೈನಸ್ಸು, ಇಲ್ಲೇನು ಬರೋದೇ ಇಲ್ಲ ಅವರು.
ಬರೋದೇ ಇಲ್ಲ. ಬಂದರೆ ಇಲ್ಲಿ ಲೋಕಲ್ ಎಮ್ ಎಲ್ ಎಗಳು ಮಾಡಬೇಕಷ್ಟೇ, ಪ್ರಿಯಾ ಕೃಷ್ಣ ಮಾಡಬೇಕು ಇಲ್ಲ ಕೃಷ್ಣಪ್ಪ ಅವ್ರು ಮಾಡಬೇಕು. ಓಟಂತೂ ನಾವು ಸೆಂಟ್ರಲಲ್ಲಿ ಬಿ ಜೆ ಪಿಗೆ ಹಾಕೋದು, ಬಟ್ ಮೋದಿ ನೋಡ್ಕೊಂಡು ಹಾಕ. ಓಕೆ, ಎಮ್ ಎಲ್ ಎ ಅವ್ರು ಬಂದ್ಬಿಟ್ಟು ಪ್ರಿಯಾ ಕೃಷ್ಣ ಅವರು, ಹಾಗೆ ತೇಜಸ್ವಿ ಸೂರ್ಯ ಅವ್ರು ಬಂದ್ಬಿಟ್ಟು ಎಂ ಪಿ, ಬಿ ಜೆ ಪಿ ಹಾಗೆ ಕಾಂಗ್ರೆಸ್ಸು, ಇವೆರಡು ಕಾಂಬಿನೇಷನ್ನಲ್ಲಿ ನಿಜಕ್ಕೂ ನಿಮಗೆ ಅಭಿವೃದ್ಧಿ ಸಿಗ್ತಾ ಇದೆಯಾ? ಇವಾಗ ಸದ್ಯಕ್ಕಿನ್ನೂ 1 ಇಯರ್ ಕೂಡ ಆಗಿಲ್ವಲ್ಲ, ಇವರು ಯಾರೋ ಪ್ರಿಯಾ ಕೃಷ್ಣನು ಕೃಷ್ಣಪ್ಪ ಎಮ್ ಎಲ್ ಎ ಆಗಿ ಮಿನಿಸ್ಟ್ರು ಕೂಡ ಆಗಿಲ್ಲ. ಏನೋ ಒಟ್ಟಿನಲ್ಲಿ ನಾವು ಏನಾದರೂ ಹೋಗಿ ಕೇಳಿದ್ರೆ ಸ್ಪಂದಿಸ್ತಾರೆ, ಮಾಡಿಕೊಡ್ತಾರೆ. ಅದರಲ್ಲೇ ಸೋಮಣ್ಣನು ಮಾಡ್ತಾಯಿದ್ರು, ಸೋಮಣ್ಣನು ಇದ್ದರು, ಸೋಮಣ್ಣನು ಮಾಡ್ತಾಯಿದ್ರು. ಇವಾಗ ಬಂದು ನಮಗೆ ಪ್ರಿಯಾ ಕೃಷ್ಣ ಕೃಷ್ಣಪ್ಪ ಏನೇ ಇದ್ರೂ ಅವರು ಟ್ರೈ ಮಾಡಿ ನಾವು ಹೇಳಿದ್ದಕ್ಕೆ ಹೋಗಿಡ್ತಾರೆ, ಮಾಡ್ತಾರೆ. ತೇಜಸ್ವಿ ಸೂರ್ಯ ಅಂದರೆ ಅವರು ಸೆಂಟ್ರಲಲ್ಲಿರೋದು, ಅವರೆಲ್ಲೂ ಇಲ್ಲಿ ಸಿಗೋದೇ ಇಲ್ಲ, ಇಲ್ಲಿ ಬರೋದೂ ಇಲ್ಲ. ಯಾವಾಗಲೂ ಅವ್ರು ನೋಡಿದ್ದು ಲಾಸ್ಟ್ ಟೈಮ್ ಇಲ್ಲಿ ಎಲ್ಲೋ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ರು ತಿಮ್ಮೇನಹಳ್ಳಿನಲ್ಲಿ, ಆವಾಗ ಆ ರೋಡ್ ಶೋನಲ್ಲಿ ಬಂದು ಯಡಿಯೂರಪ್ಪ ಇವರೆಲ್ಲ ಬಂದು ಹೋಗಿದ್ದಷ್ಟೇ ನಾವು ನೋಡಿದ್ದು, ಮತ್ತೆ ಅವ್ನು ನೋಡಲೇ ಇಲ್ಲ. ಎಲ್ಲ ಅಲ್ಲಿ ಅಲ್ಲಿ ಡೆಲ್ಲಿನಲ್ಲಿ ಕೂತಿರ್ತಾರೆ, ಮಾತಾಡ್ತಾರೆ, ಆಮೇಲೆ ಮೀಡಿಯಾದಲ್ಲಿ ಮುಂದೆ ಬರ್ತಾರೆ, ಯಾವುದೋ ಒಂದು ಇದನ್ನ ಸಬ್ಜೆಕ್ಟ್ ತೊಗೊಂಡು ಮಾತಾಡ್ತಾ ಇರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಅವರು ತುಂಬ ಕಾಳಜಿಯನ್ನು ವಹಿಸಿದ್ರು ತೇಜಸ್ವಿ ಸೂರ್ಯ ಅವರು, ಸೊ ಈ ವಿಚಾರವಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಮಾಡಲೇಬೇಕಲ್ಲ, ಅವರ ಇದು ಅದು ಅಲ್ವಾ, ಎಂ ಪಿ ಅನ್ಸ್ಕೊಂಡು ಅಷ್ಟು ಮಾಡಲಿಲ್ಲ ಅಂದರೆ ಇನ್ನೇನು ಇದಿಲ್ಲ. ಒಟ್ಟಿನಲ್ಲಿ ನಮ್ಮ ಏರಿಯಾಗಳಿಗೆ ಬರೋಲ್ಲ ಅಷ್ಟೇ, ಬೇರೆ ಎಲ್ಲ ಮಾಡಿದ್ದಾರೆ, ಇಲ್ಲಾಂತ ಹೇಳಲ್ಲ, ಕೆಲವೊಂದು ಮಾಡಿರ್ಬೋದು, ಆದರೆ ಯಾರು ಜನ ಗುರುತಿಸಲ್ಲ. ಅವರು ಇವಾಗ ಏರಿಯಾ ವೈಸ್ ಒಂದೊಂದು ವೀಕ್ಲಿ ಅಥವಾ ಒಂದು ಮಂತ್ಗೆ ಒಂದು ಟೈಮ್ ಬಂದು ಹೋದರೆ ಜನ ಜ್ಞಾಪಕದಲ್ಲಿ ಇಟ್ಕೊತಾರೆ. ಇವಾಗ ಏನಿದ್ರೂ ನಾವು ಓಟ್ ಹಾಕಬೇಕು ಅಂದ್ರೂ ಮೋದಿ ನೋಡೇ ಓಟ್ ಹಾಕಬೇಕು, ಇಲ್ಲಿ ಲೋಕಲ್ ಇದನ್ನು ನೋಡಿ ಓಟ್ ಹಾಕೋಕ್ಕಾಗಲ್ಲ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ, ವಿಜಯನಗರ ಕ್ಷೇತ್ರದಲ್ಲಿ ಯಾವ ಒಂದು ಕೆಲಸ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ಯಾವುದೆಲ್ಲ ಅನಿಸ್ತಾ ಇದೆ ನಿಮಗೆ? ಅಲ್ಲ, ಆಲ್ಮೋಸ್ಟು 90% ಸೋಮಣ್ಣ ಅವ್ರು ಮಾಡಿದ್ದಾರೆ, ಪಾರ್ಕ್ಗಳು ರೋಡ್ಗಳು ಎಲ್ಲ ಮಾಡಿದ್ದಾರೆ. ಇವರು ಮಾಡ್ತಾರೆ, ಮುಂದೆ ಕೆಲವೊಂದಿದೆ, ಇನ್ನೂ ಸ್ಲಮ್ಗಳೆಲ್ಲ ಹಂಗೆ ಇದೆ, ಆಮೇಲೆ ವಾಟ್ರ್ ಪ್ರಾಬ್ಲಮ್ ಇದೆ, ಆಮೇಲೆ ಇನ್ನೂ ರೋಡ್ಸ್ ಎಲ್ಲ ಆಗಬೇಕು ನೋಡಿ, ಆ ಕಡೆ ಹೋಗಿ ಚರಂಡಿಗಳೆಲ್ಲ ಸರಿಯಾಗಿ ಇದಿಲ್ಲ, ಅವೆಲ್ಲ ಮಾಡಬೇಕು. ಇವಾಗ ಬಂದಿರೋರು ಕೂಡ ಇವರು ಅರ್ಥಕೊಂಡು ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವ್ರು ಮಾಡಿದ್ರೆ ಇನ್ನೂ ಒಳ್ಳೆಯ ಹೆಸರು ಬರುತ್ತೆ ಇವ್ರಿಗೆ. ಬೆಂಗಳೂರು ದಕ್ಷಿಣನ ಬಿ ಜೆ ಪಿ ಭದ್ರಕೋಟೆ ಅಂತ ಕರೀತಾರೆ. ಸೊ ಕಾಂಗ್ರೆಸ್ ಅವರು ನಿಂತು ಆ ಭದ್ರಕೋಟೆಯನ್ನು ಛಿದ್ರ ಮಾಡ್ತಾರೆ, ಅಥವಾ ಕಾಂಗ್ರೆಸ್ ಅವ್ರು ಗೆದ್ದು ಭದ್ರಕೋಟೆಯನ್ನು ಛಿದ್ರ ಮಾಡ್ತಾರೆ, ಟಕ್ಕರ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ ನಿಮಗೆ? ಅದು ಅನ್ಸೋದು ಪ್ರಿಯಾ ಕೃಷ್ಣ ಅವ್ರಿಗೆ ಏನಾದರೂ ಸೀಟ್ ಕೊಟ್ಟರೆ ಒಂದು 50-50 ಇರುತ್ತೆ, ಇಲ್ಲಾಂದರೆ ಬೇರೆಯವ್ರು ಬಂದರೆ ಕಷ್ಟ ಅನ್ಕೊತೀನಿ ನಾನು. ನನ್ನ ಅಭಿಪ್ರಾಯ ಪ್ರಿಯಾ ಕೃಷ್ಣ ಕೊಟ್ಟರೆ ಫುಲ್ ಫೈಟ್ ಇರುತ್ತೆ, ಬೇರೆಯವ್ರು ಬಂದರೆ ಕಷ್ಟ. ಓಕೆ ಸರ್, ಈಗ ಎರಡು ಅವಧಿಯ ವರೆಗೂ ಕೂಡ 2 ಸಲ ಅವರು ಗೆದ್ದಿದ್ರು, ತೇಜಸ್ವಿ ಸೂರ್ಯ ಅವರು ಗೆದ್ದಿದ್ದಾರೆ, ಎಂ ಪಿ ಆಗಿದ್ರು. ಸೊ ಅವರಿಗೆ ನೀವು ಎಷ್ಟು ಮಾರ್ಕ್ಸನ್ನು ಕೊಡ್ತೀರಾ? 100 ಹಂಡ್ರೆಡ್ಗೊಂದು 60 ಕೊಡ್ಬೋದು. 60 ಕೊಡ್ಬೋದು. ಓಕೆ ಸರ್, ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ? ನಮಗೆ ಸೆಂಟ್ರಲಲ್ಲಿ, ಸ್ಟೇಟಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಪರವಾಗಿಲ್ಲ, ನಮಗೆ ಸೆಂಟ್ರಲಲ್ಲಿ ಮೋದಿ ಅವರು ಇರಬೇಕು. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಯಾಕೆ ಆಗಬಾರ್ದು? ಅಲ್ಲ, ಇವಾಗಿನಿರೋ ಟ್ರೆಂಡಲ್ಲಿ, ಇವಾಗ ಮಾಡ್ತಾ ಇರೋ ಕೆಲಸಗಳಲ್ಲಿ ಬೆಸ್ಟ್, ಇವಾಗ ವರ್ಲ್ಡಲ್ಲೇ ನಂಬರ್ 3 ನಂಬರ್ 4 ನಮ್ಮ ಪ್ರಧಾನಮಂತ್ರಿಯವರು, ಅವ್ರು ಬಂದರೆ ಒಳ್ಳೇದಾಗತ್ತೆ ಅಂತ ನಮ್ಮ ಒಪಿನಿಯನ್. ಹಾಗಾದರೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ಅವ್ರು ಬೇಡ? ಅಲ್ಲ, ಬೇಡ ಅಂತ ಹೇಳಲ್ಲ, ಅವ್ರಿಗೊಂದು ಸಿಕ್ಕಿದ್ರೆ ಚಾನ್ಸು, ಅವರೇ ನೆಕ್ಸ್ಟು ಅವರೇ ಆಗೋದು, ಬಟ್ ಜನಗಳು ಓಟ್ ಹಾಕ್ಬೇಕಲ್ಲ, ಅದ್ರ ಮೇಲೆ ಡಿಪೆಂಡಪ್ಪನು. 90% ಅವರೇ ಮೋದಿಯವ್ರು ಆಗ್ಬೋದು, ಇವರು ಆದ್ರೂ ನಮಗೂ ಓಕೆನೆ, ಒಳ್ಳೆ ಕೆಲಸ ಮಾಡಬೇಕಷ್ಟೇ. ರಾಮ ಮಂದಿರ ಉದ್ಘಾಟನೆ ಆಗಿದ್ದು ಅಥವಾ ಉದ್ಘಾಟನೆ ಮೋದಿಯವರು ಮಾಡಿದ್ದು, ಇದು ರಾಜಕೀಯದ ಗಿಮಿಕ್ಸು, ಓಟ್ ತೆಗೆದುಕೊಳ್ಳುವಂತಹ ಗಿಮಿಕ್ಸು ಅಂತ ಹೇಳ್ತಿದ್ದಾರೆ ವಿರೋಧ ಪಕ್ಷದವರು, ಇದಕ್ಕೇನು ಹೇಳೋಕೆ ಇಷ್ಟಪಡ್ತೀರಾ? ಅದು ಇದ್ದೇ ಇರುತ್ತೆ, 50-50, ಅದು ಹಂಗೂ ಇದೆ ಹೀಗೂ ಇದೆ. ಇವಾಗ ನೆಕ್ಸ್ಟು ಈ ಎಲೆಕ್ಷನ್ ಎಲ್ಲ ಆದಮೇಲೆ ಮಾಡ್ಬೋದಾಗಿತ್ತು, ಇನ್ನೂ 2-3 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದು ಒಂದು 3-4 ಇಯರ್ಸ್ ಆದಮೇಲೆ ಮಾಡ್ಬೋದಾಗಿತ್ತು. ಇದು ರಾಜಕೀಯನೂ ಇದೆ, ಇದರಲ್ಲಿ 50-50% ಇದ್ದೇ ಇರ್ತದೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳಾಗಿರ್ಬೋದು ನಿಮ್ಗೆ ಇಷ್ಟ ಆಗಿದೆ ಅಥವಾ ನಿಮ್ಮ ಮನೆ ಮರಿಗೆ ಬಂದು ತಲುಪ್ತಾ ಇದೆ? ಅಲ್ಲ, ನಿಮಗೆ ಇದು ಎಲ್ಲ ಲೇಡೀಸ್ಗೆ ಮಾತ್ರ ಇಷ್ಟ ಆಗೈತೆ, ಜೆಂಟ್ಸ್ಗೆ ಯಾರಿಗೂ ಇಷ್ಟ ಆಗಿಲ್ಲ. ಅವ್ರು ಕೊಟ್ಟಿರೋದು ಇನ್ನೂ ನಮ್ಮ ಕರ್ನಾಟಕ ಒಂದು ರೀತಿಯಲ್ಲಿ ಒಂದು 50% ಹಾಳಾಗೋಗ್ತಾ ಇದೆ. ಯಾಕೆ ಕೊಡಬೇಕು ಅಷ್ಟೊಂದು ಭಾಗ್ಯದ ಅವಶ್ಯಕತೆ? ಏನು ಕೊಡಬೇಕು, ಏನು ಕೊಡಬೇಕು? ಬಸ್ ಫ್ರೀ ಮಾಡವ್ರೆ, ಆಮೇಲೆ ಅನ್ನ ಭಾಗ್ಯ ಕೊಡ್ತಾವ್ರೆ, ಆಮೇಲೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಆಮೇಲೆ ಇನ್ನೂ ಏನೇನೋ ಮಾಡಿದ್ದಾರೆ, ಏನಕ್ಕೆ ಮಾಡಬೇಕು ಅಂತ ಅಲ್ವಾ. ಇವಾಗ ಅದೇ ಪಾಪ ನಮ್ಮ ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ಟು ಅಥವಾ ಇದು ಸ್ಕೂಲಲ್ಲಿ ಇದು ಅಡ್ಮಿಷನ್ಗೆ 50% ಇದನ್ನು ಮಾಡಿದರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತಾಯಿತ್ತು.
ಇವಾಗ ಈ ಪಕ್ಕದೂರ್ಗೆ ಹೋಗ್ಬೇಕು ಅಂದ್ರೂ ಡೈಲಿ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಇನ್ನು ಈವ್ನಿಂಗ್ ಬರ್ತಾರೆ ಇಲ್ಲ ಎರಡು ದಿನ ಬಿಟ್ಟು ಬರ್ತಾರೆ. ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ, ಎಲ್ಲಿ ನೋಡಿದ್ರು ಫುಲ್ ರಶ್ಶು, ಲೇಡೀಸೇ ಇರ್ತಾರೆ, ಜೆಂಟ್ಸ್ ಕೂತ್ಕೊಳ್ಳೋಕ್ಕೂ ಕೂಡ ಸೀಟಿರಲ್ಲ. ನಿಮ್ಮ ಕಷ್ಟ ಅರ್ಥ ಮಾಡ್ಕೊತೀವಿ. ಅವ್ರ ಕಷ್ಟ ಯಾರು ಅರ್ಥ ಮಾಡ್ಕೊ, ಜೆಂಟ್ಸ್ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳೋದಲ್ವಾ? ಇವರೇನಿಲ್ಲ, ಎಲ್ಲದಕ್ಕೂ ಇವಾಗ ನಮ್ಮ ಹತ್ರ ಇಸ್ಕೊತಾರೆ, ನಮ್ಮ ಹತ್ರ ಇಸ್ಕೊಂಡು ನಮ್ಮ ಮಿಸಸ್ ಕೊಡ್ತಾರೆ ಅಷ್ಟೇ, ಮನೆಯವ್ರಿಗೆ ಕೊಡ್ತಾರೆ ಅಲ್ವಾ. ಸೊ ಇನ್ನೊಂದು ವಿಚಾರ, ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಜೆ ಡಿ ಎಸ್ ಬಿಡಿ, ಇವತ್ತು ಬಿ ಜೆ ಪಿನಲ್ಲಿದ್ದಾರೆ, ನಾಳೆ ಕಾಂಗ್ರೆಸ್ಗೆ ಬರ್ತಾರೆ ಅಥವಾ ಇನ್ನೊಂದು ಕಡೆ ಹೋಗ್ತಾ ಇರ್ತಾರೆ. ಅದು ಸುಮ್ಮನೆ ಮಾತಾಡೋದು ವೇಸ್ಟೆ ಜೆ ಡಿ ಎಸ್ ಬಗ್ಗೆ. ಯಾಕೆ ಸುಮ್ಮನೆ, ನಾವೂ ನಮ್ಮೂರು ಬಂದು ತೂವಿನಕೆರೆ, ಇದು ರಾಮನಗರ ಡಿಸ್ಟಿಕ್ಟು. ಬಟ್ ಜೆ ಡಿ ಎಸ್ಗೆ ಅದು ಸರಿ ಇಲ್ಲ. ಅವ್ರ ಅಪ್ಪನೇ ಒಂದು ಇದು, ಮಗನೇ ಒಂದಿದು, ಎಲ್ಲ ಮಿಂಗಲ್ ಆಗಿಬಿಟ್ಟು ಅವರು ಯಾವ ಅಧಿಕಾರ ಇರುತ್ತೋ ಆ ಕಡೆ ಹೋಗ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಒಟ್ಟು 28 ಕ್ಷೇತ್ರಗಳಿದೆ. ಈ 28 ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಕ್ಷೇತ್ರ ಗೆಲ್ಲಬಹುದು, ಹಾಗೆ ಕಾಂಗ್ರೆಸ್ ಅವರು ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಅನಿಸ್ತಾ ಇದೆ? ನಮ್ಗೆ ಅನಿಸಿಕೆ ಪ್ರಕಾರ ಒಂದು 12-13 ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ, ಇನ್ನು 15 ಸೀಟು ಬಿ ಜೆ ಪಿಯವ್ರು ಗೆದ್ದೀವಿ, ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆದ್ದೀವಿ.